ವಿ ಹ್ಯಾವ್ ಫರ್ಗಾಟನ್ ಟು ಕ್ವಶನ್. ಯಾರು ಹೇಳಿದ್ದಾರೆ ಇವೆಲ್ಲ? ಯಾವನು ಅಮೆರಿಕಾಗೆ ಹೋಗಿದ್ದಾನಂತೆ, ಹೋ ಕೊಬ್ಬರಿ ಎಣ್ಣೆ ಕುಡಿಬಾರದು ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅಂತ ಅಲ್ಲಿಂದ ಫೋನ್ ಮಾಡ್ತಾನೆ, ಏಯ್ ಕೊಬ್ಬರಿ ಚಟ್ನಿ ತಿನ್ನಬೇಡ, ಮಂಗಳೂರಲ್ಲಿ ಸಿಗೋದು ಕೊಬ್ಬರಿ ಬೀಳ್ತಾ ಇವೆ ಬುಡು 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 ಅಂತ ಕೊಬ್ಬರಿ, ಯಾಕೆ ಕೊಬ್ಬರಿ ಚಟ್ನಿ ತಿನ್ನಬಾರ್ದು? ಹೋಗಿ ಅಮೆರಿಕಾಗೆ 2 ತಿಂಗಳಿಗೆ ಫೋನ್ ಮಾಡ್ತೀನಿ, ಏಯ್ ಅಪ್ಪ ಅಮ್ಮ ನೀವು ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ ನಿಮಗೆ, ತಿನ್ನಬೇಡ ಅದೆಲ್ಲನು. ಇವ್ರ ಹೌದು ನನ್ನ ಮಗ ಹೇಳಿದ್ದಾನೆ ಕೊಬ್ಬರಿ ಚಟ್ನಿ ತಿನ್ನಬಾರ್ದು, ಏನು ಚಟ್ನಿ ತಿನ್ನಬೇಕು ಗೊತ್ತಿಲ್ಲ. ಕೊಬ್ಬರಿ ಎಣ್ಣೆ ಕುಡಿದ್ರೆ ಏನೂ ಆಗೋದಿಲ್ಲ. ಅವ್ರಿಗೆ ಬೇಕಾಗಿರೋದು ಈ ತಿಳಿ ಎಣ್ಣೆ, ಡೀಸೆಲ್ ಇಂಡಸ್ಟ್ರಿಯಿಂದ ಬರ್ತಾ ಇರತಕ್ಕಂಥ ಹೈಯರ್ ಆಕ್ಟೇನ್ ಅದನ್ನು ಡೀಸೆಲ್ಲು ಪೆಟ್ರೋಲ್ ಮಾಡ್ತಾರೆ, ಲೋವರ್ ಆಕ್ಟೇನಿಂದ ಬರೋ ಆ ತಿಳಿ ಎಣ್ಣೆ ಟ್ರಾನ್ಸ್ಪರೆಂಟ್ ಏನೂ ಇಲ್ಲ ಅದರಲ್ಲಿ, ಬರೀ ಟ್ರಾನ್ಸ್ಪರೆಂಟ್ ವಾಸನೆ ಇರೋದಿಲ್ಲ, ಏನೂ ಇರೋದಿಲ್ಲ. ನಿಮ್ಗೆ ಆಲಿವ್ ಆಯಿಲ್ ಬೇಕಾ, ಗೋನೋಟ್ ಆಯಿಲ್ ಬೇಕಾ, ಕೋಕೋನಟ್ ಆಯಿಲ್, ಯಾವ ಆಯಿಲ್ ಆದರೂ ಇನ್ನೂ ಏನೂ ಇಲ್ಲದೆ ಗೊತ್ತಿಲ್ಲದ ಆಯಿಲ್ ಹೆಸರು ಹೇಳ್ರಿ, ನನಗೆ ಏನೂ ತೊಂದರೆ ಇಲ್ಲ. ಒಂದು KG ಕೆಮಿಕಲ್ ಹಾಕಿದ್ರೆ 10,000 ಲೀಟರು ಈ ತಿಳಿ ಎಣ್ಣೆ ಕೊಬ್ಬರಿ ಎಣ್ಣೆ ವಾಸನೆ ಬರುತ್ತೆ. ಹಾಂ, ಸನ್ ಪ್ಯೂರ್ ಆಯಿಲ್ ಬೇಕಾ ನಿಮಗೆ, ಏನೂ ಇಲ್ಲ, ನೋ ಕೊಲೆಸ್ಟ್ರಾಲ್, ಎಸ್ ಅಬ್ಸಲ್ಯೂಟ್ಲಿ ನಥಿಂಗ್ ಇಸ್ ದೇರ್ ಇನ್ ದಟ್. ಟನ್ಗಟ್ಟಲೆ ಸರಬರಾಜು ಮಾಡ್ತೀವಿ, 1 KG ಬಣ್ಣ, 1 KG ಈ ಫ್ಲೇವರ್ ಕೆಮಿಕಲ್ ಹಾಕಿದ್ರೆ ನಿಮಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆಯನ್ನು ರೆಡಿ ಮಾಡಿ ಎಷ್ಟು ಬೇಕಾದರೆ ಅಷ್ಟು ಕೊಡ್ತೀವಿ. ಸನ್ ಪ್ಯೂರ್ ಆಯಿಲ್ ನಮ್ಮ ದೇಶದಲ್ಲಿ ಈಗ ಅದು ಎಷ್ಟು ಮಿಲಿಯನ್ ಲೀಟರ್ಸ್ ಆಫ್ ಸನ್ ಪ್ಯೂರ್ ಆಯಿಲ್ ಮಾರಾಟ ಆಗ್ತಾ ಇದೆ. ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದೆ, ಎಲ್ಲಿದೆಯಪ್ಪ ಈ ಸನ್ಫ್ಲವರ್ ಸೀಡ್ಸು? 4 ಲೀಟರ್ ಸೂರ್ಯಕಾಂತಿ ಬೀಜಗಳನ್ನು ಒತ್ತಿದ್ರೆ 1 ಲೀಟರ್ ಎಣ್ಣೆ ಬರುತ್ತೆ. ನಮ್ಮ ಇಡೀ ಭಾರತ ದೇಶದಲ್ಲಿ 1 ಬಿಲಿಯನ್ ಪೀಪಲ್ಲು, ಅದರಲ್ಲಿ 500 ಲಕ್ಷ, ಐ ಮೀನ್ 50,500 ಲ್ಯಾಕ್ಸ್, ಅಂದರೆ ಅರ್ಧಕ್ಕರ್ಧ 500 ಮಿಲಿಯನ್ ಪೀಪಲೇ ಎಣ್ಣೆಗೆ ದುಡ್ಡು ಕೊಟ್ಟು ಮಾಡೋ ಅಂಥ ವ್ಯವಸ್ಥೆ ಇರೋರು. ಪ್ರತಿ ದಿವಸ 10 ml ಎಣ್ಣೆ ಕುಡಿದ್ರೂ ಅದು ಎಷ್ಟು ಎಣ್ಣೆ ಆಗುತ್ತೆ? ಅಷ್ಟು ಎಣ್ಣೆಯನ್ನು ರೆಡಿ ಮಾಡೋದಕ್ಕೆ ಇಷ್ಟು ಬೀಜ ಎಳ್ಳಿ ಬೆಳೀತಾ ಇದ್ದಾರೆ ಅಂತ ನಾನು ಭಾರತ ದೇಶ ಅದ್ದು ಈ ಕಡೆ ಆ ಕಡೆ ಎಲ್ಲ ಕಡೆ ಓಡಾಡಿ ನೋಡಿದ್ದೀನಿ, ಎಲ್ಲೂ ಸೂರ್ಯಕಾಂತಿ ಬೀಜ ಇಲ್ಲ. ಓಕೆ, ಇಲ್ಲಿಂದ ಇಲ್ಲ, ಬೇರೆ ದೇಶದಿಂದ ಬರ್ತಾ ಇದೆಯೇನೋ ಅಂತ ಆ ದೇಶಕ್ಕೆ ಈ ದೇಶಕ್ಕೂ ಹೋಗಿ ನೋಡಿದ್ದೀನಿ, ಅದು ಎಲ್ಲೂ ಸೂರ್ಯಕಾಂತಿ ಬೀಜ ಇಷ್ಟು ಪ್ರಮಾಣದಲ್ಲಿ ಬೆಳೀತಾ ಇಲ್ಲ. ಸೊ ವಾಟ್ ಆರ್ ವಿ ಟೇಕಿಂಗ್? ಯಾವ ಎಣ್ಣೆ ಕೇಳಿದ್ರು ಬರ್ತಾ ಇದೆ, ರೈಸ್ ಬ್ರ್ಯಾನ್ ಆಯಿಲ್ ಟನ್ಗಟ್ಟಲೆ ಸಿಗ್ತಾ ಇದೆ. ಆ ರೈಸ್ ಬ್ರ್ಯಾನಲ್ಲಿ 10 KG ಬೇಕು ನಿಮಗೆ ಒಂದು 50 ml ಆಯಿಲ್ ಬರಬೇಕು ಅಂದರೆ. ಎಲ್ಲಿಂದ ಸಿಗ್ತಾ ಇವೆ ಇವು? ಕಲಬರಕೆ ಶುರುವಾಯಿತು, ವಾಣಿಜ್ಯೀಕರಣ ಮತ್ತು ಆಡಳಿತ ನಿರ್ಧಾರಗಳು. ಏ ಕೊಕೊನಟ್ ಆಯಿಲ್ ತಿಂದರೆ ಕೊಲೆಸ್ಟ್ರಾಲ್ ಬರುತ್ತೆ, ಮೊಸರು ತಿಂದರೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಆ ಮೇಲೆ ಕೆನ್ನೆ ತೆಗೆದುಬಿಟ್ರೆ ಮೊಸರಲ್ಲಿ ದುರ್ಬಿನಿ ಇಟ್ಟು ಕುಡುಕಿದ್ರೂ ಕೊಲೆಸ್ಟ್ರಾಲ್ ಇಲ್ಲ ಅಲ್ಲಿ. ಅಂದರೆ ನಮ್ಮ ದೇಶದಲ್ಲಿ 1980s ಹೆಣ್ಮಕ್ಕಳಿಗೆ ಯಾವ ತೊಂದರೆಯೂ ಇರಲಿಲ್ಲ, ಈ ಮೆನೋಪಾಸ್ ಪ್ರಾಬ್ಲಮ್ಸು ಅಂಥದ್ದು ಯಾವುದೂ ಇಲ್ಲ. ಯಾಕಂದರೆ ಎಲ್ಲರೂ ಯಥೇಚ್ಛವಾಗಿ ನಮ್ಮ ನಾಡಹಸು ಮೊಸರನ್ನು 1/2 KG 1/2 KG ಕುಡಿಯೋರು ಮಜ್ಜಿಗೆ ಮೊಸರನ್ನು, ಎಲ್ಲಾದರೂ ಮನೆಗೆ ಹೋದರೆ ಫಸ್ಟ್ ಕೊಡೋದು ಮಜ್ಜಿಗೆ ಕೊಡ್ತಾಯಿದ್ರು ಎಲ್ಲರಿಗೂ. ಈಗ ಎಲ್ಲರಿಗೂ ಕಾಫಿ ಟೀ ಅಂತವೆ, ರಾತ್ರಿ ಹೋದರೂ ಕಾಫಿನೇ, ಬೆಳಗ್ಗೆ ಹೋದರೂ ಕಾಫಿ, ಊಟ ಟೈಮ್ಗೆ ಹೋದ್ರೂ ಕಾಫಿ ಕೊಟ್ಟು ಕಳಿಸ್ಬಿಡ್ತಾರೆ, ಊಟ ಕೊಡೋದಿಲ್ಲ. ಎಷ್ಟು ಭಯಾನಕವಾದ ಸಿಚುವೇಶನನ್ನು ನಾವು ಎದುರಿಸ್ತಾ ಇದ್ದೀವಿ ಅಂದರೆ, ಈ ಮೊಸರು ತಿನ್ನೋದ್ರಿಂದ ನಿಮಗೆ ಈ ಮೆನೋಪಾಸ್ ಪ್ರಾಬ್ಲಮ್ಸ್ ಎಲ್ಲ ಮಾಯ ಆಗುತ್ತೆ. ನಮ್ಮ ದೇಶದಲ್ಲಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಟು ಐರನ್ ಟ್ಯಾಬ್ಲೆಟ್ಟು ಮಾರಾಟ ಆಗ್ತಾ ಇಲ್ಲ ಅಂತ ಈ ಕಂಪ್ನಿಗಳು ಕಂಡುಹಿಡ್ಕೊಂಡು ಇವರೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮೊಸರು ತಿಂದು ಆರಾಮಾಗಿದ್ದಾರೆ. ಸೊ ಮೊಸರು ಕೆಟ್ಟದ್ದು ಅಂತ ಹೇಳ್ಬಿಡೋಣ ಅಂತ ಡಾಕ್ಟರ್ಗಳೇ ಹೇಳೋಕ್ಕೆ ಶುರು. ಮೊಸರು ತಿಂತು ಹೆಂಗೆ ಮೊಸರು ತಿಂತೀರಿ ನೀವು, ಕೊಲೆಸ್ಟ್ರಾಲ್ ಬರಲ್ವೇ? ನೀವು ಮಾಧ್ಯಮಗಳಲ್ಲಿ ಬರೆಯೋಕ್ಕೆ ಶುರು ಮಾಡಿ. ಅವನ್ಯಾವನೋ ಕೊಬ್ಬರಿಯನ್ನೇ ಕುಡಿಬೇಡ ಅಂತಾನೆ, ಮೊಸರು ತಿನ್ನಬೇಡ ಅಂತ, ನಿಂಬೆಹಣ್ಣು ಕುಡಿಬೇಡ, ಇದು ಮಾಡಬೇಡ ಅದು ಮಾಡಬೇಡ ಅಂದರೆ ನಮ್ಮ ದೇಶದಲ್ಲಿ ಏನೇನು ಅಫ್ಲೋಟಾಕ್ಸಿನ್ಸ್ ಇದೆ, ನೀವು ಗ್ರೌಂಡ್ನಟ್ ಆಯಿಲು, ಫಂಗಸ್ ಇನ್ಫೆಕ್ಷನ್ಸು. ಸೊ ಗ್ರೌಂಡ್ನಟ್ ನಮ್ಮ ಗಾನಿಗೆ ಮಾಡಿಕೊಂಡು ಎಷ್ಟು ಅದ್ಭುತವಾದ ಗ್ರೌಂಡ್ನಟ್ ಆಯಿಲ್ ನಾವು ಎಲ್ಲ ಬೋಂಡಾ ಬಜ್ಜಿ ಮಾಡ್ಕೊಂಡು ತಿಂತಾ ಇದ್ದಿದ್ದನ್ನೆಲ್ಲ ನಿರ್ಣಯ ಮಾಡಿ ಈ ಸನ್ ಪ್ಯೂರ್ ಆಯಿಲಲ್ಲಿ ತಗೊಳ್ಳಿ. ನಿಮಗೆ ಕೊಲೆಸ್ಟ್ರಾಲ್ ಇದ್ದರೆ ಏನು, ಇಲ್ಲದೇ ಇದ್ದರೆ ಏನು?
ಪೂಫಾ ಮೂಫಾ ಮೋನೋ ಅನ್ಫ್ಯಾಚುರೇಟೆಡ್ಸ್ ಏನೇನೋ ಹೆಸರುಗಳಿಡೋದು ನಮ್ಮನ್ನೆಲ್ಲ ಈ ಡಾಕ್ಟರ್ಗಳು ಬಂದು ಥಡ ಪಡ ಲೆಕ್ಚರ್ಸ್ ಹೊಡೆಯೋದು. ಇದು ತಿಂದರೆ ಅದಾಗತ್ತೆ, ಏನು ತಿಂದರೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಮ್ಮ ಅಭ್ಯಾಸಗಳನ್ನೆಲ್ಲ ಬಿಡಿಸಿ ಅವರು ರೆಡಿ ಮಾಡೋ ಪದಾರ್ಥಗಳನ್ನು ನಮ್ಮ ತಲೆ ಮೇಲೆ ಹೇರೋದಕ್ಕೆ ಈ ವಿಜ್ಞಾನ ಅನ್ನೋ ಒಂದು ಪದವನ್ನು ಬಳಸಿ ಕೊನೆಗೆ ಏನು ಮಾಡಿದ್ದಾರೆ ಅಂದರೆ, ಕೂತ್ಕೊಂಡು ಯೋಚನೆ ಮಾಡಿದರೆ ಅಲ್ಲೆಲ್ಲೋ ಯುದ್ಧದ ವಿರಾಮದ ನಂತರ ಅವ್ರಿಗೆ ಈ ಬಾಂಬ್ ಮೆಟೀರಿಯಲ್ ಸೋರಿಕೆಯಾಗಿ ಗೋಧಿ ಅನ್ನೋದೊಂದು ಬೆಳೆಯೋಕ್ಕೆ ಶುರು ಆಯಿತು. ಹೆಚ್ಚಾಗಿ ನೋಡಿ ಕಂಡುಹಿಡಿದ್ರು, ಓ ಈಗ ಯುದ್ಧ ಆಗೋಯ್ತು, ಈ ಬಾಂಬ್ ಮೆಟೀರಿಯಲ್ ಎಲ್ಲ ಏನು ಮಾಡೋದಪ್ಪ, ಬನ್ನಿರಪ್ಪ ನೀವು ಈ ಕಡೆ ಬನ್ನಿ ಬನ್ನಿ, ಆ ಬಿ ಎಸ್ ಎ ಆ ಇವು ಬನ್ನಿ ಬನ್ನಿ ಅಂತ ಇದೆಲ್ಲ ತಗೊಂಡೋಗಿ ಗೊಬ್ಬರ ರೆಡಿ ಮಾಡಿ, ಬೇಕಾದರೆ ನಾನೇ ದುಡ್ಡು ಕೊಡ್ತೀನಿ, ಯೂರಿಯಾ ರೆಡಿ ಮಾಡಿ, ಅಮೋನಿಯಂ ನೈಟ್ರೇಟ್ ಅನ್ನೋ ಕೆಮಿಕಲ್ ಮಿಕ್ಕಿದ್ದನ್ನು ಎಲ್ಲ ಬೇರೆ ಬೇರೆ ಪದಾರ್ಥಗಳ ಗೊಬ್ಬರವಾಗಿ ಮೂಲ ಸರಕು ಫ್ರೀಯಾಗಿ ಸಿಗುತ್ತೆ, ಗೋಧಿ ಬೆಳೆಸ್ರಿ ಬೆಳೆಸ್ರಿ ಟನ್ಗಟ್ಟಲೆ ಬೆಳೆಸ್ರಿ, ಆ ಗೋಧಿ ಬೆಳೆಸಿ ಬೆಳೆಸಿ ಏನು ಮಾಡೋದು, ಹಂದಿಗಳಿಗೆ ತಿನ್ನಿಸಿ, ಹಸುಗಳಿಗೆ ತಿನ್ನಿಸಿ, ಕೋಳಿಗಳಿಗೆ ತಿನ್ನಿಸಿ. ಆ ಕೋಳಿ ಹಸು ಎಷ್ಟು ಅಂತ ತಿನ್ನುತ್ತೆ, ತಿಂದು ನಿಂತುಬಿಟ್ರೆ ನೀನು ತಿಂತಾನೇ ಇರಬೇಕು, ಬೇಗ ಬೇಗ ಮಾಂಸ ರೆಡಿ ಆಗಬೇಕು ಅಂತ ಈ ಸ್ಟಿರಾಯ್ಡ್ಸನ್ನು ಲೇಪನ ಮಾಡ್ತಾರೆ ಅತಿ ಕಮ್ಮಿ ಪ್ರಮಾಣದಲ್ಲಿ. ಆವಾಗ ಅದು ಇನ್ನೂ ಹೆಚ್ಚಾಗಿದೆ, 16 ಗಂಟೆ 20 ಗಂಟೆ ತಿಂದು 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 ಈ ಕೋಳಿಗಳು ನಿಂತ್ಕೊಳ್ಳೋಕ್ಕಾಗದೆ ಮೂಳೆ ಬೆಳೆಯೋದಿಲ್ಲ, 2 ತಿಂಗಳಲ್ಲಿ ಮೂಳೆ ಬೆಳೆಯೋದಿಲ್ಲ, ಮಾಂಸ ಮಾತ್ರ ಬೀಳ್ತಾ ಇದೆ ಮೈ ಮೇಲೆ. ಸೊ ಬಿದ್ದುಕೊಂಡು ಹಿಂಗೆ ಕೂತ್ಕೊಂಡಿರ್ತವೆ. 2 ಕೆಜಿ 2 ತಿಂಗಳಲ್ಲಿ, 300 ಕೆಜಿ 3 ತಿಂಗಳಲ್ಲಿ ಹಂದಿ ಮಾಂಸ, 6 ತಿಂಗಳಲ್ಲಿ 600 ಕೆಜಿ ಹಸು ಮಾಂಸ. ನೋ ಪ್ರಾಬ್ಲಮ್, ತಿನ್ನಕ್ಕೆ ಶುರು ಮಾಡೋಣ. ಬರ್ಗರು, ಮೆಕ್ಡೊನಾಲ್ಡು, ಕೆ ಎಫ್ ಸಿ, ಇ ಎಫ್ ಸಿ, ಐ ಎಫ್ ಸಿ ಅಂತ ಈ ಮಾಂಸವನ್ನು ಆ ಗೋಧಿ ಬೆಳೀತಾ ಇದೀವಲ್ಲ, ಟನ್ಗಟ್ಟಲೆ ಟನ್ಗಟ್ಟಲೆ ಮಿಕ್ಕಿದ್ದೆಲ್ಲ ಮೇಲೆ ಕೆಳಗಡೆ ಒಂದು ಬ್ರೆಡ್ ಹಾಕೋದು, ಸಬ್ಮರೈನು, ಬರ್ಗರು, ಏನೇನೋ ಹೆಸರುಗಳು ಇಡೋದು ನಿಮ್ಮ ಬಾಯಿಗೆ. ಹಾಗೆ ಅದು ಕಚ್ಕೊಂಡು ತಿಂದರೆ ಬಾಯಿ ಅಲ್ಲಾಡೋದಿಲ್ಲ ಅಂತ ಪೆಪ್ಸಿ ಕುಡೀರಿ, ಕೋಕ್ ಕುಡೀರಿ ಅಂತ ಈ ಕಡೆ ಸಲ್ಮಾನ್ ಖಾನು, ಆ ಕಡೆ ಶಾರುಖ್ ಖಾನು, ಈ ಕಡೆ ಆಮಿರ್ ಖಾನು ಎಲ್ಲರೂ ತಂದು ತಂದು ನಮ್ಮ ಬಾಯಿಗೆ ಈ ಪೇಯಗಳನ್ನು ಬಾಯಿಗೆ ಸುರಿತಾ ಇದ್ದಾರೆ. ಅದರಲ್ಲಿ ಏನಿರೋದು, ಒಂದು 100 ml 45 ಗ್ರಾಮ್ ಸಕ್ಕರೆ, ಅದನ್ನು ಬಾಯಿಗೆ ಹಾಕ್ಕೊಂಡು ಹಂಗೆ 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 ಅಂದ್ಕೊಂಡು ಅದು ತಿನ್ಕೊಂಡು ಅಂಟ್ಕೊಂಡಿರೋದೆಲ್ಲ ಒಳಗಡೆ ಹೋಗಿ, ಈ ಗೋಧಿಯಲ್ಲಿ ಗ್ಲೂಟೆನ್ ಅಂತ ಒಂದು ಪ್ರೋಟೀನ್ ಇದೆ, ಅದು ನಿಮ್ಮ ಸಣ್ಣ ಕರಳಿಗೆ ಈ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ ಹೋಗಿ ಅಂಟ್ಕೊಂಡಂಗೆ ಅದು ಅಂಟ್ಕೊಂಬಿಡುತ್ತೆ. ಅದೇ ಗೋಧಿ ತಿಂದವನಿಗೆ ಕೆಳಗಡೆ ರಕ್ತ ಬರುತ್ತೆ ಗೂದದ್ವಾರದಿಂದ, ಸಾರ್ ಹೀಟ್ ಆಗಿಬಿಟ್ಟಿದೆ. ಮತ್ತು ಗೋಧಿ ತಿನ್ನು ಹೀಟ್ ಆಗಲ್ಲ, ಇನ್ನೇನಾಗತ್ತೆ, WHEAT ಏನದು, ಹೋಲ್ ಹೀಟ್ ಅಷ್ಟೇ, ಇನ್ನೇನೂ ಇಲ್ಲ. ಈ ಗೋಧಿ ಎಷ್ಟು ಬೆಳೀತಾ ಇದ್ದಾರೆ ಅಂದರೆ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಪತ್ರ ಹರಿತನ್ನು ಅತಿ ಯಥೇಚ್ಛವಾಗಿ ಬೆಳೆಸ್ತಾ ಇದ್ದೀವಿ ಈ ಗೊಬ್ಬರಗಳನ್ನು ಬಳಸಿ ಅಂತ ಹರಿತ ಕ್ರಾಂತಿ ಅಂತ ಒಬ್ಬ ಗ್ರೇಟ್ ಡಾಕ್ಟರ್ ಸ್ವಾಮಿನಾಥನ್ ಅಂತ ಇದ್ದಾನೆ, ನಮ್ಮ ಏಷ್ಯಾ ಖಂಡದಿಂದ ಈ ಕಡೆಯಿಂದ ಬಂದಿದ್ದಾನೆ. ಅವನ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೈರೆಕ್ಟರಾಗಿ ಮಾಡಿಬಿಟ್ಟು ಈ ಕಂಪ್ನಿಗಳು ಅವನ ಮೂಲಕ ಇಡೀ ಈ ಪ್ರಾಂತಕ್ಕೆ ಈ ಗೊಬ್ಬರಗಳನ್ನು ಓ ಅಂತ ಸರ್ವರಾಗಿ ಮಾಡೋದು. ಓ ನಿಮಗೆಲ್ಲ ಊಟ ಇಲ್ಲ, ಇದನ್ನು ಬೆಳೆಸ್ರಿ ತಿನ್ನ್ರಿ, ಡ್ಯಾಮ್ಗಳನ್ನು ಕಟ್ಟ್ರಿ, ನೀರು ಕಟ್ಟಿ, ಈ ಕುಳ್ಳ ತಳಿಗಳನ್ನು ರೆಡಿ ಮಾಡಿರಿ, ಟನ್ಗಟ್ಟಲೆ ಬರುತ್ತೆ ಅಂತ ಈಗ ಪಂಜಾಬಲ್ಲಿ ಕ್ಯಾನ್ಸರ್ ರೈಲ್ಗಳನ್ನು ನಡೆಸ್ತಾ ಇದೆ. ಈ ಫರ್ಟಿಲೈಸರ್ಸು, ಈ ಕೆಮಿಕಲ್ಸು, ಕ್ರಿಮಿ ಕೀಟ ಕಲೆ ನಾಶಕ ಪದಾರ್ಥಗಳನ್ನು ಯಥೇಚ್ಛವಾಗಿ ನಾವು ರೆಡಿ ಮಾಡಿ ಕೊಡ್ತೀವಿ, ನೀವು ಬಳಸ್ರಿ ಊಟ ಅಂತ ಹೆಸರಿನಲ್ಲಿ ಈ ಗೋಧಿ ಬಿಳಿ ಅಕ್ಕಿ ಬೆಳೆಸಿ 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 ಟನ್ಗಟ್ಟಲೆ ನಮ್ಮ ಭೂಮಿ. ನನಗೆ ಮತ್ತೆ ಅಮೆರಿಕಾದಿಂದ ವಾಪಸ್ ಬರೋದಕ್ಕೆ ಕಾರಣ, ಅತಿ ಮುಖ್ಯವಾದ ಕಾರಣ, ಈ ರೀತಿ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಆಹಾರ ಅನ್ನುವ ಈ ಪದಾರ್ಥಗಳನ್ನು ಬೆಳೆಸ್ತಾ ಕಳೆದ 20 ವರ್ಷದಲ್ಲಿ ನಮ್ಮ ಇಂಡಿಯಾದಲ್ಲಿ 127% ಭೂಮಿ ಮರಳು ಭೂಮಿಯಾಗಿದೆ. ಎಂಥ ಭೂಮಿ, ವ್ಯವಸಾಯ ಯೋಗ್ಯ ಆದ ಭೂಮಿ 27%. ದಿಸ್ ಇಸ್ ನಾಟ್ ಮೈ ಅಂಕಾಂಶಗಳು, ಇಸ್ರೋ ಅವರು 1995 to 2010 ತನಕ ಸ್ಟಡಿ ಮಾಡಿದ್ದು 27% ಆಫ್ ಅವರ್ ಅಗ್ರಿಕಲ್ಚರಲ್ ಲ್ಯಾಂಡ್ ಹ್ಯಾಸ್ ಬಿಕಮ್
ಅಂದರೆ ಮರಳು ಭೂಮಿ ಆಗಿದೆ ಅಂದರೆ ಏನು? ನೀವು ಒಂದು ಬೀಜ ಆ ಭೂಮಿಗೆ ಹಾಕಿದಾಗ ಮಣ್ಣಿನಲ್ಲಿ ಮೊಳಕೆ ಒಡೆಯೋದಿಲ್ಲ, ಮೊಳಕೆ ಒಡೆಯಲಿಲ್ಲ ಅಂತ ಮತ್ತೆ ಇನ್ನೊಂದು ದಿವಸ ಇನ್ನೊಂದು ಮೊಳಕೆ ಆಗಿ ಒಂದು ವರ್ಷ ಸತತವಾಗಿ ಹಾಕಿದ್ರು ನೀರು ಹಾಕಿದ್ರು ಆ ಭೂಮಿಯಿಂದ ಮೊಳಕೆ ಬರೋದಿಲ್ಲ. ಇಂಥ ಭಯಾನಕವಾದ ಸ್ಥಿತಿಯನ್ನು ನಾವು ತಲುಪಿದ್ದೀವಿ. ಆಹಾರ ಅಂತ ಒಂದು ಪದಕ್ಕೆ ಅರ್ಥ ಇಲ್ಲದೆ ತಿಂದು ಏನಾಗಿದ್ದೀವಿ? ಕಳೆದ 25 ವರ್ಷದಲ್ಲಿ ನಮ್ಮ ದೇಶದಲ್ಲಿ 100 ಜನಕ್ಕೆ ಮಧುಮೇಹ ರೋಗ ಬಂದಿದೆ. ಈ ಅಕ್ಕಿ ಗೋಧಿ ತಿಂದಾಗ ನಮ್ಮ ದೇಹಕ್ಕೆ ರಕ್ತದಲ್ಲಿ ಗ್ಲೂಕೋಸು 20 ನಿಮಿಷಕ್ಕೆ ಬಂದು ಸೇರುತ್ತೆ. 100 ಜನಕ್ಕೆ ಈ ಮಧುಮೇಹ ರೋಗ ಬಂದಿದೆ. ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಹಿಂದೆ 60 ವರ್ಷಕ್ಕೆ 45 ವರ್ಷ ಆದಮೇಲೆ ಈ ಮಧುಮೇಹ ರೋಗ ಬರೋದು, ಈಗ 25 ವರ್ಷ. ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ನನಗೆ ಫೋನ್ ಕಾಲ್ ಬರುತ್ತೆ, 8 ವರ್ಷ ಮಗುಗೆ ಡಯಾಬಿಟಿಸ್ ಆಗಿದೆ, ಡಾಕ್ಟ್ರೇ ನೀವು ಡಯಾಬಿಟಿಸನ್ನು ವಾಸಿ ಮಾಡ್ತೀರಾ ಅಂತ ಕೇಳಿದ್ವಿ, ನಮ್ಮ ಮಗುಗೆ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಕೇಳಕ್ಕೆ ಶುರು. ಈ ರೀತಿ 100ಕ್ಕೆ 6 ಜನ ಮಕ್ಕಳು 8 ವರ್ಷ ಒಳಗಡೆ ಡಯಾಬಿಟಿಸ್ ರೋಗ ಬರ್ತಾ ಇದೆ. ಎಲ್ಲಾದರೂ ವೈದ್ಯಕೀಯ ರಂಗದಲ್ಲಿ 3-5% ಹೆಚ್ಚಾದರೆ ಯಾವುದೇ ರೋಗ ಅದು ಸುನಾಮಿ ಬಂದಂಗೆ. ಇಲ್ಲಿ 25% ಆಗಿ ಕೂತಿದ್ದೀವಿ, ಯಾರಿಗೂ ಅದರ ಬಗ್ಗೆ ಗಮನವೇ ಇಲ್ಲ. ಒಂದು ಕಡೆ 20-25 ಇಸವಿಗೆ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆ ಮಾಡುತ್ತೆ ಏನು ಅಂತ, ಭಾರತೀಯರು 100ಕ್ಕೆ 50 ಜನಕ್ಕೆ ಈ ರೋಗ ಬಂದೇ ಬರುತ್ತೆ ಅಂತ ಘೋಂಟಾ ಘೋಷವಾಗಿ ಘೋಷಣೆ ಮಾಡ್ತಾರೆ. ನೋ ಪ್ರಾಬ್ಲಮ್ ಸರ್, ವಿ ಆರ್ ವೆರಿ ಹ್ಯಾಪಿ ಅಂತ ಯಾರು ಹೇಳ್ತಾ ಇದ್ದಾರೆ? ಫಾರ್ಮಸ್ಯೂಟಿಕಲ್ ಕಂಪನಿಗಳು ಖುಷಿಯಾಗಿ ಇವೆ. ಯಾಕಂದರೆ ಮಧುಮೇಹ ರೋಗದ ವಹಿಪಾಟು ಎಷ್ಟು ಗೊತ್ತಾ ನಿಮಗೆ? $827 billion. ಬಿಲಿಯನ್ ಅಂದರೆ ಎಷ್ಟು ಗೊತ್ತೆ ನಿಮಗೆ? ಒಂದು ಪಕ್ಕದಲ್ಲಿ ಎಷ್ಟು ಸುಣ್ಣ ಇಡಬೇಕು? 9 zeros. 827 ಪಕ್ಕದಲ್ಲಿ 9 0 ಹಾಕ್ರಿ, ಅದು ಡಾಲರ್ಸ್ ಲೆಕ್ಕದಲ್ಲಿ. ಅದರಲ್ಲಿ 1/3 ಪಾಲು ಯಾರಿಂದ ಹೋಗ್ತಾ ಇದೆ? ನಮ್ಮ ದೇಶದಿಂದ ಈ ಕಂಪನಿಗಳಿಗೆ ಹೋಗ್ತಾ ಇದೆ. $827 billion. ಅದು ಅಂದಾಜು, ನೀವು ಲೆಕ್ಕಾಚಾರ ರೂಪೀಸಲ್ಲಿ ಹಾಕಿದ್ರೆ ಆಲ್ಮೋಸ್ಟ್ ನಮ್ಮ ಬಜೆಟಲ್ಲಿ 60-70% ಆಗುತ್ತೆ. ನೋ ಪ್ರಾಬ್ಲಮ್, ನಿಮ್ಮ ದುಡ್ಡೆಲ್ಲ ಎತ್ತಾಕ್ಕೊಳ್ಳೋದಕ್ಕೆ ನಾವು ಈ ಪ್ಲ್ಯಾನ್ ಮಾಡಿದ್ದು. ವಿ ಆರ್ ವೆರಿ ಹ್ಯಾಪಿ. ಸೊ ಡಾಕ್ಟರ್ ಹತ್ರ ಹೋದರೆ ಡಯಾಬಿಟಿಸ್ ಬಂದಿದೆ, ಚಪಾತಿ ತಿನ್ನಿ. ಚಪಾತಿ ಅಂದರೆ ನಮಗೆ ಗೊತ್ತೇ ಇರಲಿಲ್ಲ ದಕ್ಷಿಣ ಭಾರತ ದೇಶದಲ್ಲಿ. ಈ ಕಳೆದ 10-15 ವರ್ಷದಲ್ಲಿ ಎವ್ರಿವನ್ ಸ್ಟಾರ್ಟೆಡ್ ಚಪಾತಿ ಮಾಡೋದು. ದಿವಸ ಚಪಾತಿ, ಬೆಳಗ್ಗೆ ಮಧ್ಯಾಹ್ನ ಚಪಾತಿ ಮಾಡಿ 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 ನಮ್ಮ ಹೆಂಗಸರಿಗೆ ವ್ಯಾರಿಕೋಸ್ ವೀನ್ಸ್ ಬಂದ್ಬಿಟ್ಟು ನಿಂತ್ಕೊಂಡು. ವ್ಯಾರಿಕೋಸ್ ವೀನ್ಸ್ ಅಂದರೆ ಈ ಪಿಕ್ಕೆಯಲ್ಲಿ ನರನಾಡಿಗಳು ಹಸಿರು ಬಣ್ಣ ನೀಲಿ ಬಣ್ಣ ಕಾಣಿಸೋಕ್ಕೆ ಶುರುವಾಗಿ ಗಂಟುಗಳು ಶುರುವಾಗುತ್ತೆ. ಯಾಕೆಂದರೆ ಯಾವಾಗಲೂ ನಿಂತ್ಕೊಂಡಿರೋದ್ರಿಂದ ಈ ದಿಸ್ 2 places ಆರ್ ಕಾಲ್ಡ್ ಸೆಕೆಂಡ್ ಹಾರ್ಟ್. ಇಲ್ಲಿ ಪಂಪ್ ಆಗಿರೋದು ಮತ್ತು ಕೆಳಗಡೆಯಿಂದ ಮೇಲಕ್ಕೆ ಬರಬೇಕು ಅಂದರೆ ಅಲ್ಲಿ ಆ ವೀನ್ಸ್ ಸ್ಟಾರ್ಟ್ ಪಂಪಿಂಗ್, ಕ್ಲೋಸ್, ಮತ್ತೆ ಪಂಪ್. ಯಾವಾಗಲೂ ನಿಂತ್ಕೊಂಡಿರೋದ್ರಿಂದ ಆ ಸೆಕೆಂಡ್ ಹಾರ್ಟ್ ಸ್ಟಾಪ್ಸ್ ಫಂಕ್ಷನಿಂಗ್. ಸೊ ರಕ್ತ ಇಲ್ಲಿ ಪ್ರೆಷರ್ಗೆ ಮೇಲೆ ಬರೋಕ್ಕೆ ಪ್ರಯತ್ನ ಮಾಡುತ್ತೆ, ಭೂಮ್ಯಾಕರ್ಷಣ ಶಕ್ತಿ ಅದನ್ನು ಇಳಿತಾ ಇರುತ್ತೆ, ಆ ರಕ್ತನಾಳಗಳ ಗೋಡೆಗಳು ಕುಸಿದು ಬಿದ್ದೋಗಕ್ಕೆ ಶುರು ಆಗ್ತವೆ ಈ ಪ್ರೆಷರ್. ಅದಕ್ಕೆ ಈ ಕೊಳಕೆಲ್ಲ ಸೇರಿಕೊಂಡು ಆ ಗೋಡೆಗಳ ಮೇಲೆ ನಿಮಗೆ ನೀಲಿ ಬಣ್ಣ ಮತ್ತು ಹಸಿರು ಬಣ್ಣ ಕಾಣಿಸೋಕ್ಕೆ ಶುರುವಾಗುತ್ತೆ. ವ್ಯಾರಿಕೋಸ್ ವೀನ್ಸ್ ಅಂತ ಒಂದು ಹೆಸರಿಡ್ತೀವಿ. ತುಂಬ ಹೆಚ್ಚಾಗಿದೆ, ಬನ್ನಿ ಪೆರಿಸ್ಟಾಲಿಟಿಕ್ ಪಂಪ್ ಹಾಕಿ ಎಳಿತೀವಿ. ವಾರಕ್ಕೊಂದು ಸತ್ತಿ ಬಂದು ಎಳೆದ ಮೇಲೆ ಇನ್ಫೆಕ್ಷನ್ ಆಗುತ್ತೆ, ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ. ನೋ ಪ್ರಾಬ್ಲಮ್, ಬರ್ತಾ ಇರಿ. 3 ವಾರ 8 ವಾರ 10 ವಾರ ಅಲ್ಲಿ ಕರಗ್ತಾ ಇಲ್ಲ, ಒಂದು ಸ್ಟೆರಾಯ್ಡ್ ಸೀರಿಯಸ್ ಆಗಿ 1 ವಾರ ತಗೊಳ್ಳಿ. ಆ ಸ್ಟೆರಾಯ್ಡ್ ತಗೊಂಡು ನಿಮಗೆ ಡಯಾಬಿಟಿಸ್ ಬಂದರೆ ನೋ ಪ್ರಾಬ್ಲಮ್, ಇನ್ಸುಲಿನ್ ಚುಚ್ಕೊಳ್ಳಿ. ಇಷ್ಟೇ ಒಂದಕ್ಕೊಂದು ಸರಣಿ.
ಬಿ ಪಿ ಬಂತು, ನೆಕ್ಸ್ಟ್ ಅದು ಬಂತು, ಅದು ಬಂತು, ಇದು ಬಂತು, ಇದು ಬಂತು, ಅದು ಬಂತು. ಒಂದು ಟ್ಯಾಬ್ಲೆಟ್ಟು, ಒಂದು ಟ್ಯಾಬ್ಲೆಟ್ಟು, ಒಂದು ಟ್ಯಾಬ್ಲೆಟ್. ಎಷ್ಟು ದಿವಸ ಡಾಕ್ಟ್ರೆ? ಲೈಫ್ ಲಾಂಗ್. ಬಿ ಪಿ ಬಂದರೆ ಲೈಫ್ ಲಾಂಗು, ಡಯಾಬಿಟಿಸ್ ಬಂದರೆ ಲೈಫ್ ಲಾಂಗು, ರೊಮಿಟಿಸಮ್ ಬಂದರೆ ಲೈಫ್ ಲಾಂಗು, ಥೈರಾಯ್ಡ್ ಬಂದರೆ ಲೈಫ್ ಲಾಂಗು, ಇನ್ನು ಯಾವುದಾದ್ರೂ ರೋಗ ಇದೆಯಾ? ಎಲ್ಲರೂ ಲೈಫ್ ಲಾಂಗ್. ನಾವು ನಿಭಾಯಿಸ್ತಾ ಇರ್ತೀವಿ, ನೀವು ಟ್ಯಾಬ್ಲೆಟ್ಸನ್ನು ತಗೊಳ್ತಾ ಇರಿ. ಏನು ತಿನ್ನಬೇಕು? ಏನಾದರೂ ತಿನ್ನು, ನೋ ಪ್ರಾಬ್ಲಮ್. ಇದು ನಮ್ಮ ಇಂದಿನ ಸ್ಥಿತಿ ಗತಿ. 100 to 25 ಜನಕ್ಕೆ ಈ ರೋಗ ಬಂದಿದೆ, 100 to 40 ಜನ ಬಿ ಪಿ ಟ್ಯಾಬ್ಲೆಟ್ ತಗೋತಾ ಇದ್ದಾರೆ, 100 to 60 ಜನಕ್ಕೆ ಅದು ಏನಾಗ್ತಾ ಇದೋ ಗೊತ್ತಿಲ್ಲದೆ ಮಾನಸಿಕವಾಗಿ ಹೆದರಿ ಬುಟ್ಟಿ ಬುದ್ರಿ ಬಿಟ್ಟಿದ್ದಾರೆ ಅಂತ ಅದಕ್ಕೊಂದು ಟ್ಯಾಬ್ಲೆಟ್ ಕೊಡೋಕೆ ಶುರು ಮಾಡಿ. ಇದು ಎಂಥ ಗೊಂದಲಗಳಪ್ಪ, ಯಾಕೆ ಇಷ್ಟು ಗೊಂದಲಗಳಾಗ್ತಾ ಇದೆ? ಈ ಮಧುಮೇಹ ರೋಗ ಏನು, ಈ ಬಿ ಪಿ ಏನು, ಈ ಥೈರಾಯ್ಡ್ ಎಂಥದ್ದಿವೆಲ್ಲ, ಇದಕ್ಕೇನೊಂದು ಪರಿಹಾರ ಇಲ್ವಾ ಅಂತ ಯೋಚನೆ ಮಾಡೋ ಒಂದು ಸ್ಥಿತಿಗತಿ ನಮ್ಮಲ್ಲಿ ವ್ಯವಧಾನ ಸಂಯಮ ಇಲ್ಲದೇ ಇದೆ. 40 ವರ್ಷದಿಂದ ರಿಸರ್ಚ್ ಮಾಡ್ತಾನೆ ಇದ್ದಾರೆ ಈ ಸೈಂಟಿಸ್ಟ್ಗಳು. ಏನು ಪರಿಹಾರ ಕಂಡು? ಕ್ಯಾನ್ಸರ್ ಗಡ್ಡೆಗಳು. ಕ್ಯಾನ್ಸರ್ ಗಡ್ಡೆ ಬಂದರೆ ಮುಗಿದೋಯ್ತು ನಿಮ್ಮ ಕೆಲಸ. ಆ ಪದ ಬಳಸೋದಕ್ಕೇ, ಡಾಕ್ಟ್ರೇ ನಮ್ಮ ಮಗುಗೆ 22 ವರ್ಷ ಕ್ಯಾನ್ಸರ್ ಬಂದಿದೆ ಅಂತೆ, ರಿಪೋರ್ಟ್ ಬಂದಿದೆ, ಅವಳಿಗೆ ಬಂದಿದೆ ಅಂತ ಹೇಳಬೇಡಿ ಡಾಕ್ಟ್ರೇ ಅಂತ ನನ್ನ ಹತ್ರ ಪಕ್ಕದಲ್ಲಿ ಅವ್ರ ಬಂಧುಗಳು ಬಂದು ಹೇಳಿ ಇದನ್ನು ಹೆಂಗಾದರೂ ಮಾಡಿ ವಾಸಿ ಮಾಡೋದು. ಒಬ್ಬ ಮಗು 23 ವರ್ಷ, ಇಲ್ಲಿ ಮ್ಯಾಂಡಬಲ್ ಬೋನ್ ಹತ್ರ ಕ್ಯಾನ್ಸರ್ ಬೆಳೀತಾ ಇದೆ, ಬಾಪ ಸರಿ ಮಾಡ್ತೀನಿ ಅಂತ ಹೇಗೆ 3 ತಿಂಗಳಲ್ಲಿ ಸರಿ ಮಾಡಿದ್ದೀನಿ, ಮತ್ತೆ ಹೋಗ್ತಾನೆ ಸಾಫ್ಟ್ವೇರ್ ಇಂಜಿನಿಯರ್, ಮತ್ತೆ 3 ವಾರಕ್ಕೆ ವಾಪಸ್ ಮತ್ತೆ ಗಡ್ಡೆ ಬಂದೆ, ನಾನು ವಾಸಿ ಮಾಡಿ ಏನು ಉಪಯೋಗ ಇಲ್ಲ, ಮತ್ತೆ ಕೂರಿಸ್ಕೊಂಡು ಹೇಳಿದೆ, ಮತ್ತೆ ವಾಸಿ ಮಾಡಿದ್ವಿ, ಈಗ 6 ತಿಂಗಳಾಯಿತು ಏನೂ ತೊಂದರೆ ಆಗಿಲ್ಲ. ಈ ರೀತಿ ನೀವು ನೀರನ್ನು ತಾಮ್ರದ ಪಾತ್ರದಲ್ಲಿ ಹಾಕ್ಕೊಂಡು ಕುಡಿಯಿರಿ, ಈ ಹಾಲಾಗಿದ್ದ ಹಾಲಾಹಲವನ್ನು ಮುಟ್ಟಬೇಡಿ. ತನ್ನಗಟ್ಟಲೆ ಶಾರುಖ್ ಖಾನ್ಗಳು, ಆಮಿರ್ ಖಾನ್ಗಳು, ನಮ್ಮ ಎಲ್ಲ ಖಾನ್ಗಳು ಸೇರಿ ಸಕ್ಕರೆಯನ್ನು ನಮಗೆ ಮಾರಾಟ ಮಾಡ್ತಾ ಇದ್ದಾರೆ. ಹಾಳಾಗಿದ್ದು ಮಗುಗೆ ಕೆಮ್ಮು ಬಂದಿದೆ ಅಂತ ಡಾಕ್ಟ್ರ್ ಹತ್ರ ಹೋದರೆ ಆ ಕೆಮ್ಮು ಸಿರಪ್ಪಲ್ಲೂ 48 ಗ್ರಾಮ್ ಸಕ್ಕರೆ ಹಾಕಿ ಮಾರಾಟ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಇದ್ದರೆ ಟೂತ್ಪೇಸ್ಟ್ ಹಿಂಗಿಂಗೆ ಉಜ್ಜಿಕೊಳ್ಳಿ ಅಂತ ನಮ್ಮ ಸಚಿನ್ ತೆಂಡೂಲ್ಕರ್ ಹಿಂಗೆ ಉಜ್ಜಿರಿ ಅಂತಾನೆ. ಹೊಸಡೆಲ್ಲ ಸಡಿಲ ಆಗುತ್ತೆ, ನೋ ಪ್ರಾಬ್ಲಮ್, ಬನ್ನಿ ಬನ್ನಿ, ನಾವಿಲ್ಲಿ ಕಾತಿದ್ದೀವಿ ಅಂತ ಮೂಲೆ ಮೂಲೆಗೆ ಡೆಂಟಿಸ್ಟ್ಗಳು ರೆಡಿಯಾಗಿದ್ದಾರೆ. ಈ ಕ್ಯಾಪ್ ಹಾಕ್ತೀವಿ, ಈ ಕೆನಾಲ್ ಮಾಡ್ತೀವಿ, ರೂಟ್ ಕೆನಾಲ್ ಮಾಡ್ತೀವಿ ಅಂತ. ಆ ಹಲ್ಲು ಉಜ್ಜೋದು ಯಾಕೆ? ನಾವು ಕ್ಯಾಲ್ಶಿಯಂ ಬಂದು ಅಟ್ಕೊಂಬಿಡುತ್ತೆ ನಮಗೆ ಈ ಟೂತ್ಪೇಸ್ಟಿಂದ. ವೈಜ್ಞಾನಿಕತೆ ಅಂತೆ ಒಂದು ಕೋಟ್ ಹಾಕ್ಕೊಳ್ಳೋದು ಹಾಕೋದು, ಡೆಂಟಲ್ ಅಸೋಸಿಯೇಷನ್ ಅಪ್ರೂವ್ಡ್, ಈ ಟೂತ್ಪೇಸ್ಟನ್ನು ಬಳಸ್ರಿ, ಇನ್ನೊಂದು ಈ ಟೂತ್ಪೇಸ್ಟನ್ನು ಬಳಸ್ರಿ, ಟಂಗ್ ಟಂಗ್ ವೆರಿ ಸ್ಟ್ರಾಂಗ್, ಅದು ಕ್ಯಾಲ್ಶಿಯಂ ಹೋಗಿ ಅಂಟ್ಕೊಂಬಿಡ್ತಾ ಇದೆ ನಮ್ಮ ಹಲ್ಲುಗಳಿಗೆ. ಎಲ್ಲ ವೈಜ್ಞಾನಿಕತೆ ಸೈಂಟಿಫಿಕಲಿ ಪ್ರೂವನ್, ಟಂಗ್ ಟಂಗ್ ಅಂತ ಹೊಡೆದು ಹಂಚುತ್ತಾ ಇದ್ದಾರೆ. ಕ್ಯಾಲ್ಶಿಯಂ ಏನು ಹಂಗೆ ಬಂದ್ಬಿಟ್ಟು ಅಂಟ್ಕೊಂಬಿಡತ್ತಾ? ಒಳಗಡೆಯಿಂದ ಅದು ಬಂದು ಗಟ್ಟಿಯಾಗಬೇಕು. ಈಗ ಮಕ್ಕಳು ತಿನ್ನೋ ಪದಾರ್ಥಗಳು, ಈ ಚಾಕ್ಲೇಟು, ಬಿಸ್ಕೆಟು, ಕೇಕು, ಲೊಟ್ಟಲಸ್ಕು, ಸಕ್ಕರೆ ಇಷ್ಟಿಷ್ಟು ಹಾಕ್ಕೊಂಡ್ರು ಕಪ್ಪು ಹಲ್ಲಲ್ಲಿಗೆ ಹುಟ್ಟುತ್ತಾ ಇದೆ. 9 ತಿಂಗಳಿಗೆ ಮೊದಲನೇ ಹಲ್ಲು ಬಂದರೆ ಆಲ್ರೆಡಿ ಚಾಕ್ಲೇಟ್ ಬಾಯಿಗೆ ಹಾಕಿ ಹಾಕಿ ಹಲ್ಲು ಬರೋ ಹಲ್ಲೇ ಕಪ್ಪಾಗಿ ಬರ್ತಾ ಇದೆ. ಐ ಹ್ಯಾವ್ ಸೀನ್ ಕಿಡ್ಸ್ 9 months, 10 months, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಗೆಟಿಂಗ್ ಬ್ಲ್ಯಾಕ್ ಟೀತ್. ಅಲ್ಲಿ ಕ್ಯಾಲ್ಶಿಯಂ ಸರಿಯಾಗಿ ಮೆಟಬಾಲಿಸಮ್ ಆಗ್ತಾ ಇಲ್ಲ ಅಂತ ಗೊತ್ತಾಗಬೇಕು. ಈ ಟೂತ್ಪೇಸ್ಟ್ ಉಟ್ಟು ಹಿಂಗೆ ಹಿಂಗೆ ಉಜ್ಜಿದ್ರೆ ಅದೇನು ಗಟ್ಟಿಯಾಗತ್ತೇನು? ಅಲ್ಲಿ ಉಜ್ಜೋದು ಯಾಕೆ? ಆ ಸತ್ತಿರೋ ಕೆಟ್ಟ ಸೂಕ್ಷ್ಮ ಜೀವಿಗಳನ್ನು ಹೊರಗಡೆ ತೆಗೆಯೋದಕ್ಕೆ. ಅತಿ ಅದ್ಭುತವಾದ ಈಜ್ಜಲು ಪೌಡರನ್ನು ಹಾಕ್ಕೊಂಡು ಬೆರಳಿಂದ ಮರ್ದನ ಮಾಡಿದರೆ ನಿಮ್ಮ ಹೊಸಡು ಗಟ್ಟಿಯಾಗುತ್ತೆ, ರಕ್ತ ಚಾಲನೆ ಆಗುತ್ತೆ. ಬೆಳಗ್ಗೆ ಎದ್ದು ಬಿದ್ದುಕೊಂಡಿರ್ತೀಯ ರಾತ್ರಿ ಎಲ್ಲ, ಬೆಳಗ್ಗೆ ಎದ್ದು ಇಜ್ಜಲು ಪೌಡ್ರು, ಆ್ಯಕ್ಟಿವೇಟೆಡ್ ಚಾರ್ಕೋಲ್. ಈಗ ಪ್ರಿಯಾಂಕಾ ಚೋಪ್ರಾ ಟುಂಗ್ 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 ಅಂತ ತೋರಿಸ್ಕೊಂಡು ಒಂದು ಚುಕ್ಕೆ ಕಪ್ಪು ತೋರಿಸು, ನಿಮ್ಮ ಟೂತ್ಪೇಸ್ಟಲ್ಲಿ ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಇದೆಯೇ ಅಂತ ಬರ್ತಾರೆ. ಅದೇನು ಒಂದು ಚುಕ್ಕೆ ಹಾಕ್ಕೋಬೇಕು? ಇಡೀ ಇಜ್ಜಲು ಪೌಡ್ರೆ ಉಜ್ಜಿಕೊಂಡ್ರೆ ಸರಿ ಹೋಗಲ್ವೇ?
ತೆಂಗಿನಕಾಯಿ ಕರಟು ತುರಿದ ಮೇಲೆ ಮಿಕ್ಕಿದ್ದು ಸುಟ್ಟರೆ ಕೆಂಡ ಆಗತ್ತೆ, ನೀರು ಹಾಕ್ರಿ, ಇಜ್ಜಲಾಗತ್ತೆ, ಅದನ್ನು ಬೀಸಿನ ಕಲ್ಲಲ್ಲಿ ಬೀಸ್ಕೊಳ್ರಿ. ಒಂಚೂರು ಬೇಕಾದರೆ ಉಪ್ಪು ಲವಂಗ ಹಾಕ್ರಿ, ಒಂದು ಕೆ ಜಿ ಇಜ್ಜಲು ಪೌಡರ್ಗೆ ಒಂದು ಲವಂಗ ಪುಡಿ ಹಾಕಿ ಬಿಸಿಲಿಗೆ ಇಡ್ರಿ, ಅದೇ ಆ್ಯಕ್ಟಿವೇಟೆಡ್ ಚಾರ್ಕೋಲ್. ಉಜ್ಜಿಕೊಳ್ರಿ ಎಷ್ಟು ಟೈಮ್, ಬೆಳಗ್ಗೆ ಒಂದು ಸತಿ, ರಾತ್ರಿ ಒಂದು ಸತಿ ಉಜ್ಜಿಕೊಳ್ರಿ. ಆ್ಯಕ್ಟಿವೇಟೆಡ್ ಚಾರ್ಕಲ್ ಒಳಗಡೆ ಹೋದರೆ ಆ ಕಾರ್ಬನ್ ಕ್ಯಾನ್ ರಿಲೀಸ್ ಆಲ್ ಯುವರ್ ಗ್ಯಾಸ್ ಪ್ರಾಬ್ಲಮ್ಸ್. ಈಗ ಎಲ್ಲ ನೋಡೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಡಾಕ್ಟ್ರೆ, ಗ್ಯಾಸು ಮೇಲೆ ಹೋಗೋದಿಲ್ಲ, ಕೆಳಗಡೆ ಬರೋದಿಲ್ಲ, ಸಿಕ್ಕಾಕೊಂಬಿಟ್ಟಿದೆ. ದಿವಸ ಒಂದು ಕಾಲು ಗಂಟೆ ನಡೆದ್ರೆ ಅದೇ ಕೆಳಗಡೆಗೆ ಹೋಗುತ್ತೆ, ನೀವು ತೆಗಬೇಕಾಗಿಲ್ಲ. ನೋ ಪ್ರಾಬ್ಲಮ್, ತೆಗ್ತಾ ಇದೆಯಾ, ಒಂದು ಟ್ಯಾಬ್ಲೆಟ್ ತಗೋ, ರ್ಯಾಂಟ್ಯಾಕು, ಜೆಂಟ್ಯಾಕು, ಈ ಟ್ಯಾಕು, ಆ ಟ್ಯಾಕು ತಗೊಳ್ಳೋದು. ಅದರಿಂದ ಕಿಡ್ನಿ ಹಾಳಾಗತ್ತೆ ಅಂತ ಅವ್ರು ಹೇಳೋದಿಲ್ಲ. ನೋಡ್ರಿ, ನಾವು ತಿಂತಾ ಇರೋ ಈ ಪದಾರ್ಥಗಳಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಕಳೆದ 40 ವರ್ಷಗಳಲ್ಲಿ ಆ ಟೂತ್ ಪೇಸ್ಟು, ಟೂತ್ ಬ್ರಷ್ ಇಲ್ಲದೆ ನಾನು ಎಲ್ಲಿ ಮೂಲ ಟ್ರೈಬಲ್ ವಿಲೇಜ್ಗೆ ಹೋಗ್ತೀನಿ, ಅಲ್ಲೂ ಟೂತ್ ಬ್ರಷ್ ಇಟ್ಕೊಂಡು ಉಜ್ಜುತ್ತಾ ಇದ್ದಾರೆ. ಇಷ್ಟು ಅದ್ಭುತವಾದ ವೈಜ್ಞಾನಿಕವಾದ ಪದ್ಧತಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಸೊ ಈ ಟೂತ್ ಪ್ರಾಬ್ಲಮ್ ಇರೋರೆಲ್ಲರೂ ಬರ್ತಾರೆ, ಟೂತ್ ಪೇಸ್ಟು ಬ್ರಷ್ಷು ಬಿಸಾಕ್ರಿ, ಆ ಸಕ್ಕರೆ ಬಾಯಿಗೆ ಹಾಕ್ಕೊಳ್ಳೋದು ಬೆಳಗ್ಗೆ ಎದ್ದು ಬಿಡೋದನ್ನು ಬಿಟ್ಟರೆ ಇಜ್ಜಲು ಪೌಡರನ್ನು ಉಜ್ಜಿಕೊಳ್ಳಿ ಅಂತ 6 ವಾರದಲ್ಲಿ ಇಲ್ಲಿ ನೋವು ಅಲ್ಲಿ ನೋವು ಅನ್ನೋರೆಲ್ಲರೂ ಆರಾಮಾಗಿ ಊಟ ಮಾಡೋಕ್ಕೆ ಶುರು ಮಾಡ್ತಾರೆ, ಏನೂ ತೊಂದರೆ ಇಲ್ಲದೆ ಇರಂಗಾಗತ್ತೆ. ಇಲ್ಲ ಡಾಕ್ಟ್ರೆ, ನನ್ನ ಕಲ್ಲಿಗೆ ಅದೆಲ್ಲ ಹಲ್ಲಿಗೆ ಕಪ್ಪು ಕಪ್ಪು ಚುಕ್ಕೆ ಬರುತ್ತೆ. ಎನಿ ಕೈಂಡ್ ಆಫ್ ಪ್ಲೇಕ್, ಯಾವುದೇ ಒಂದು ಗಿಡ ಮರ, ಹಲಸಿನ ಗಿಡ ಇರ್ಬೋದು, ಹುಣಸೆ ಗಿಡ ಇರ್ಬೋದು, ಅಥವಾ ಹೊಂಗೆ ಗಿಡ ಇರ್ಬೋದು, ಅಥವಾ ಬೇವಿನ ಗಿಡ ಇರ್ಬೋದು, ಬಿಲ್ವ ಗಿಡ ಇರ್ಬೋದು, ಅರಳಿ ಗಿಡ ಇರ್ಬೋದು, ಆಲದದ್ದು ಬೇರಾದರೂ ಇರ್ಬೋದು, ಬಾಯಿಗೆ ಹಾಕ್ಕೊಂಡು ಅಗಿರಿ, ಸೋ ಮೆನಿ ಬ್ಯೂಟಿಫುಲ್ ಆರ್ಗ್ಯಾನಿಕ್ ಆ್ಯಸಿಡ್ಸ್ ವಿಲ್ ಕಮ್ ಅಂತ ಒಂದು 2 ನಿಮಿಷ ಹಾಕ್ಬಿಟ್ಟು ಉಗಿರಿ, ಬೇಡ ಅಂದರೆ ನುಂಗ್ರಿ, ಏನೂ ತೊಂದರೆ ಇಲ್ಲ ನಿಮಗೆ. 3 ದಿವಸ ತಿಂಗಳಿಗೆ ಈ ಕೆಲಸ ಮಾಡಿದರೆ ನಿಮ್ಮ ಹಲ್ಲಲ್ಲಿದ್ದ ಪ್ಲೇಕ್ ಎಲ್ಲ ಒಂದು ಚೂರು ಇಲ್ಲದೆ ಮಾಯ ಆಗುತ್ತೆ. ಪ್ರಕೃತಿ ಸಹಜವಾಗಿ ದೇವರು ಇಷ್ಟೊಂದು ಪದಾರ್ಥಗಳನ್ನು ಯಾವ ದೇಶದಲ್ಲೂ ಕೊಟ್ಟಿಲ್ಲ. ವೈವಿಧ್ಯತೆಗೆ ಮಾರು ಹೆಸರೇ ನಮ್ಮ ಪಶ್ಚಿಮ ಘಟ್ಟಗಳು. ಇಂಥ ಅದ್ಭುತವಾದ ಪದಾರ್ಥಗಳನ್ನು ಬೆಳೆಸಿ ಬಳಸೋದನ್ನು ಬಿಟ್ಟು ನಾವು ಕಾಡೆಲ್ಲ ಕಟ್ ಮಾಡಿ ಏನು ಮಾಡಿದ್ದೀವಿ, ಬರೀ ಕಾಫಿ ಬೆಳೆಸಿ ಕೂತ್ಕೊಂಡಿದ್ವಿ. ಎಲ್ಲಿ ನೋಡು ಕಾಫಿ ತೋಟ, ಕಾಫಿ ತೋಟ. ಏನಪ್ಪ ಎಲ್ಲರೂ ಕಾಫಿ ಕುಡಿದು ಏನಾಗಿದೆ, ಬೆಳಗ್ಗೆ ಎದ್ದು ಕೈ ನಡುಕ್ತಾ ಇದೆ ಜನಕ್ಕೆ. ಕಾಫಿಯಲ್ಲಿ ಕೆಫೀನ್ ಇದೆ, ನರಗಳನ್ನು ಉತ್ತೇಜನ ಮಾಡುತ್ತೆ, ಹೋಗ್ತಾ ಹೋಗ್ತಾ ಕೈ ನಡುಗೋಕ್ಕೆ ಶುರುವಾಗುತ್ತೆ. ಬೆಳಗ್ಗೆ ಎದ್ದರೆ ಕಷಾಯಗಳನ್ನು ಕುಡಿಯೋದನ್ನು ಬಿಟ್ಟು ನಿಂಬೆ ಹುಲ್ಲು ಕಷಾಯ, ಜೀರಿಗೆ ಕಷಾಯ, ಪುದೀನ ಕಷಾಯ, ತುಳಸಿ ಕಷಾಯ, ಅಮೃತಬಳ್ಳಿ ಕಷಾಯ. ಯಾರು ಕಾಫಿ ಕುಡಿತಾ ಇರಲಿಲ್ಲ 80 ವರ್ಷ ಹಿಂದೆ 60 ವರ್ಷ ಹಿಂದೆ? ನಾವು ಆ ಬ್ರಿಟಿಷರು ತಂದು ಒಬ್ಬೊಬ್ಬರಿಗೆ ಮೆತ್ತಿಗೆ ಅಂಟಿಸ್ಬಿಟ್ಟಿದ್ದಾರೆ, ಚಟಗಳಿಗೆ ಬಿದ್ದುಕೊಂಡಿದ್ದೀವಿ. ಸಕ್ಕರೆ ಎಲ್ಲಿತ್ತು 35-40 ವರ್ಷ ಹಿಂದೆ? ಈ ಕಬ್ಬಿ ಬೆಳೆಸಿ ಬೆಳೆಸಿ ನಮ್ಮ ನೀರೆಲ್ಲ ಕುಡಿದು ಕುಡಿದು 1 ಕೆಜಿ ಸಕ್ಕರೆ ರೆಡಿ ಮಾಡೋದಕ್ಕೆ 30,000 ಲೀಟರ್ ನೀರು ಖರ್ಚು ಮಾಡ್ತಾ ಇದ್ದೀವಿ. 30,000 ಲೀಟರ್ಸ್ ಆಫ್ ವಾಟರ್ ಈಸ್ ರಿಕ್ವೈರ್ಡ್ ಟು ಗ್ರೋ 1 ಕಿಲೋ ಆಫ್ ಶುಗರ್. ನಮಗೆ 1 ಮಿಲಿಗ್ರಾಮು ಶುಗರ್ ಬೇಕಾಗೇ ಇಲ್ಲ. ಯಾಕೆ ಈಗ ಹೇಳ್ತೀನಿ ನೋಡ್ರಿ, ನಾವು ಯಾವುದೇ ಪದಾರ್ಥ ಬಾಯಿಗೆ ಹಾಕ್ಕೊಂಡಾಗ ಪಚನನಾಳದಲ್ಲಿ 108 ಜೀವ ರಾಸಾಯನಿಕ ಕ್ರಿಯೆಗಳು, ಈ ಜಲವಿಚ್ಛೇದನ ಕ್ರಿಯೆಗಳು ನಡೆಸಿ ಕೊನೆಗೆ ನಮ್ಮ ರಕ್ತಕ್ಕೆ ಸೇರಿಸಬೇಕಾಗಿದ್ದ ಪದಾರ್ಥ ಗ್ಲೂಕೋಸ್. ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ ಈಸ್ ಶುಗರ್. ಅದೇ ನೀವೆಲ್ಲರೂ ಟನ್ಗಟ್ಟಲೆ ಎಷ್ಟು ಟನ್ನು ರೆಡಿ ಮಾಡಿದ್ದೀವಿ ಗೊತ್ತೇನು? 4.25 lakh tons ಕರ್ನಾಟಕ ಅಲೋನ್ ಹ್ಯಾಸ್ ಪ್ರೊಡ್ಯೂಸ್ಡ್. 6.3 lakh tons ಮಹಾರಾಷ್ಟ್ರ ಹ್ಯಾಸ್ ಪ್ರೊಡ್ಯೂಸ್ಡ್. ಇನ್ಫ್ಯಾಕ್ಟ್ ಇಡೀ ಭೂಮಿ ಮೇಲೆ ಉತ್ಪಾದನೆ ಆಗ್ತಾ ಇರತಕ್ಕಂಥ ಸಕ್ಕರೆಯನ್ನು ನಾವು ನೋಡಿದರೆ ದಿವಸ ಎಲ್ಲರೂ ಪ್ರತಿಯೊಬ್ಬರೂ ಈ ಭೂಮಿ ಮೇಲೆ ಇದ್ದ ಪ್ರತಿಯೊಬ್ಬರೂ ದಿವಸ 50 ಗ್ರಾಮು ಸಕ್ಕರೆ ತಿಂದರು ಡೈರೆಕ್ಟಾಗಿ ಬಾಯಿಗೆ ಹಾಕ್ಕೊಂಡು.
18 ಗ್ಲೋಬ್ಗಳಿಗೆ ಬೇಕಾಗಿರೋ ಸಕ್ಕರೆಯನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಅಂದರೆ ಒಂದು ಕೆ ಜಿ ಸಕ್ಕರೆ 30,000 ಲೀಟರ್ ನೀರನ್ನು ಖಾಲಿ ಪೋಲು ಮಾಡ್ತಾ ಇದ್ದೀವಿ ಪರ್ಯಾವರಣದಲ್ಲಿ. ಈ ಕಾವೇರಿ ಬತ್ತಿ ಹೋಗಿದ್ದೆ ಈ ಕಬ್ಬು ಬೆಳೆಸಿ ಬೆಳೆಸಿ ಬೆಳೆಸಿ. ಕೆ ಆರ್ ಎಸ್ ಡ್ಯಾಮಲ್ಲಿ ನೀರಿಲ್ಲ, ಈಗ ಮಳೆನೇ ಬರ್ತಾ ಇಲ್ಲ, ಭತ್ತ ಬೆಳೆಯೋದಕ್ಕೆ ನೀರಿಲ್ಲ ಅಂತ ನಮ್ಮ ಸಿದ್ದರಾಮಯ್ಯ ಅವರು ಹೇಳಿದರು. ಆಗಸ್ಟ್ 30 ಕೊನೆ ನೀರು ಬಿಡೋದಿಲ್ಲ ಅಂತ ಹೇಳಿದರು. ಇನ್ನೂ ಮೋಸ ಏನಂದರೆ, ತಮಿಳ್ನಾಡು ಕರ್ನಾಟಕ ಬೇರೆ ಬೇರೆ ರಾಜ್ಯಗಳಾಗಿದ್ದರೆ, ಬೇರೆ ಬೇರೆ ದೇಶಗಳಾಗಿದ್ದರೆ ಇಷ್ಟೊತ್ತಿಗೆ 10 ಜಗಳ ಆಡಿರಬೇಕು ಡುಮ್ 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 ಅಂತ. ನೀರಿಗೆ 2.7% ಆಫ್ ವಾಟರ್ ಇಸ್ ದೇರ್, ದಟ್ಸ್ ಆಲ್ ಆನ್ ದಿಸ್ ಪ್ಲಾನೆಟ್. ಇಟ್ ಡಸಂಟ್ ಗೋ ಎನಿವೇರ್. ಬಟ್ ದ ಡಿಸ್ಟ್ರಿಬ್ಯೂಷನ್ ಪ್ಯಾಟರ್ನ್ ಹ್ಯಾಸ್ ಚೇಂಜ್ಡ್. ಸೈಬೀರಿಯಾದಲ್ಲಿ ಮಂಚುಗಡ್ಡೆಗಳು ಕರಗ್ತಾ ಇವೆ. 365 ದಿವಸ ಮಂಚು ಪ್ರದೇಶಗಳಾಗಿದ್ದ ಪ್ರದೇಶಗಳಲ್ಲಿ ಕರಗ ಭೂಗೋಳ ಉಷ್ಣತೆ ಹೆಚ್ಚಾಗ್ತಾ ಇದೆ. ಈ ಇಂಗಾಲಾಮ್ಲ ಹಸಿರು ಅನಿಲ ವಾಯುಗಳಲ್ಲಿ ಒಂದಾದಿದ್ದು, ಆ ಹಸಿರು ಅನಿಲ ವಾಯು ಮಂಡಲದಲ್ಲಿ 400 PPM ಏರ್ಪುಟ್ ಇದೆ 2013 May 9th. ಅಲ್ಲಿಂದ ಮೇಲಕ್ಕೆ ಹೋಗ್ತಾನೆ ಇದೆ. ಇದಕ್ಕೆಲ್ಲ ಕಾರಣ ನಾವು ಈ ಭಯಾನಕವಾದ ಆಹಾರ ಉತ್ಪಾದನೆಗೆ ಏನೇನೋ, ಹಂದಿ ಹಸು ಕೋಳಿ, ಅದು ಎಷ್ಟು ಕೋಳಿ ಇದೆ, 100 billion ಚಿಕನ್ ಆರ್ ದೇರ್. ಇನ್ಫ್ಯಾಕ್ಟ್ ಈ ಚಿಕನ್ ಎಂಥದ್ದು ಗೊತ್ತಾ, ಅತಿ ರೇರ್ ಬರ್ಡ್. ಇದು ಪಶ್ಚಿಮ ಘಟ್ಟದಲ್ಲಿ ಅಥವಾ ಬಾಲಿ ಪ್ರದೇಶದಲ್ಲಿದ್ದ ಕೆಲವು ಜಾಗಗಳಲ್ಲಿ ಜಸ್ಟ್ 100 years ago ಇಟ್ ವಾಸ್ ಎ ರೇರ್ ಬರ್ಡ್. ನಮ್ಮ ದೇಶದಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಾಣಿಸ್ತಾ ಇದ್ದಿದ್ದು, ಈಗ ಇಡೀ ಪ್ರಪಂಚದಲ್ಲಿ ಅದು ಎಷ್ಟು ಚಿಕನ್ ಇದೆ ಅಂದರೆ 100 billion ಚಿಕನ್. ಆ್ಯಸ್ ವಿ ಸ್ಪೀಕ್, ಕನಕಪುರ ರೋಡು ಮತ್ತು ಬಿಜಾಪುರದ ಹತ್ರ ದೇ ಆರ್ ಬರ್ನಿಂಗ್ ದಿಸ್ ಚಿಕನ್. ವೈ ಯು ನೋ, ಅಲ್ಲಿ ಅಕ್ಕಿ ಜ್ವರ ವೈರಾಣುಗಳು ಆ ಮಾಂಸದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೇವೆ. ಅದು ತಿಂದರೆ ನಮಗೆ ವಾಸಿ ಮಾಡ್ಕೊಳ್ಳೋದಕ್ಕೆ ಯಾವ ಔಷಧಿ ಇಲ್ಲ. ಇಡೀ ಪ್ರಪಂಚದಲ್ಲಿ ಹುಡುಕಿದ್ರೂ ಯಾವ ಔಷಧಿ ಇಲ್ಲ. H1N1, ಹಂದಿ ಮಾಂಸ ತಿಂದರೆ H5N1, ಹಸು ಮಾಂಸ ತಿಂದರೆ ಮ್ಯಾಡ್ ಕೌ ಡಿಸೀಸ್, ಇವೆಲ್ಲ ಮ್ಯಾಚ್ ದ ಫಾಲೋಯಿಂಗ್. $6 billion ಪಿಗ್ಸ್, $8 billion ಕೌಸ್. ನಾನು ಎಲ್ಲ ಕಡೆ ಹೋದ ಒಂದು ಬೋರ್ಡ್ ಕೊಡ್ರಿ ಅಂತ ಹೇಳ್ತೀನಿ. ಐ ವಾಂಟ್ ಟು ರೈಟ್ ಅಂಡ್ ಶೋ ಯು ಹೌ ಮಚ್ ಇಟ್ ಈಸ್. 1 billion ಕೌಸ್, 600 kg ಮಾಂಸ, 600 billion ಕಿಲೋ ಹಸು ಮಾಂಸ, ಅಂಥದ್ದು 8 billion ಇದೆ. 1 kg ಮಾಂಸ ರೆಡಿ ಮಾಡೋದಕ್ಕೆ 8 kg ಧಾನ್ಯ ಬೇಕು. 8 kg ಧಾನ್ಯ ಬೆಳಿಬೇಕು ಅಂದರೆ ನೋ ಪ್ರಾಬ್ಲಮ್, ನಮ್ಮ ಹತ್ರ ಫರ್ಟಿಲೈಸರ್ಸ್ ಇವೆ, ಡ್ಯಾಮ್ ಕಟ್ಟೋಣ, ನೀರು ಕೊಡಿಸಣೆ, ಮಾಡ್ರಿ 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 ಮಾಡ್ರಿ, ಬೆಳೆಸ್ರಿ 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 ಬೆಳೆಸ್ರಿ. ಅದು ಎಷ್ಟು ಹೆಚ್ಚು ಬೆಳೆಸಿ ನಮಗೆ ಊಟ ಇಲ್ಲ ಅಂತ ಈ ಗೋಧಿ ಉಪ್ಪಿಟ್ಟನ್ನು ಕೊಡೋರು. ನಾವು ಚಿಕ್ಕವರಿದ್ದಾಗ ಅಮೆರಿಕಾ ಅವರು ಫ್ರೀಯಾಗಿ ಕೊಡೋರು, ಈಗ ದುಡ್ಡು ಕೊಟ್ಟು ತಗೋರು. ದಿಸ್ ಈಸ್ ಕಾರ್ಪೊರೇಟ್ ಹುನ್ನಾರ. ಫಸ್ಟ್ ಫ್ರೀಯಾಗಿ ಕೊಟ್ಬಿಡ್ತಾರೆ. ಪೆಪ್ಸಿ 5 paisa ಲೀಟರ್ ಕೊಡೋರು, ಈಗ 50 ml 5 rupees ತಗೋತಾರೆ. ಅದನ್ನು ತಿಂದು ನಾವೇನಾಗಿದ್ದೀವಿ, ಈ ಗೋಧಿಯಲ್ಲಿ ಅಕ್ಕಿಯಲ್ಲಿ ಈ ರೀತಿ ಅಸಹಜವಾಗಿ ಕುಳ್ಳ ತಳಿಗಳನ್ನು ನೀರು ಕಟ್ಟಿ ಗೊಬ್ಬರ ಹಾಕಿ ಕೆಮಿಕಲ್ಸ್ ಹಾಕಿ ಬೆಳೆಸಿ ಆ ನಾರಿನ ಅಂಶ 0 ಇದೆ. ಯಾವುದೇ ಭತ್ತ ಅಕ್ಕಿ ನೀವು ಬೆಳೆಸ್ರಿ, ಅದು ರಾಜಮುಡಿ ಇರ್ಬೋದು, ಕಪ್ಪು ಅಕ್ಕಿ ಇರ್ಬೋದು, ಕುಸ್ಬಲ ಅಕ್ಕಿ ಇರ್ಬೋದು, ಈ ಅಕ್ಕಿ ಆ ಅಕ್ಕಿ ಎಲ್ಲ ಅಕ್ಕಿಗಳು, ಇಡೀ ಪ್ರಪಂಚದಲ್ಲಿ ಎಲ್ಲ ತಳಿಗಳ ರೈಸ್, ಈ ಬಿಳಿ ಅಕ್ಕಿ ಭತ್ತದ ಅಕ್ಕಿ 0.2 grams ನಾರು ಮಾತ್ರ ಇರೋದು. ಗೋಧಿಯಲ್ಲಿ 1.2 grams% ಮಾತ್ರ ನಾರು ಇರೋದು. ಸೊ ಈ ನಾರು ಇಲ್ಲದೆ ಇರೋದ್ರಿಂದ ಈ ಅಕ್ಕಿಯಿಂದ ಗೋಧಿಯಿಂದ ಮಾಡಿರೋ ಯಾವುದೇ ಪದಾರ್ಥ ನಿಮ್ಮ ಬಾಯಿಗೆ ಹೋದರೆ ವಿದಿನ್ 20 minutes 25 minutes ಸಕ್ಕರೆ 100 to 70 grams ಕಾರ್ಬೋಹೈಡ್ರೇಟು, ವೀಟಲ್ಲಿ 69 grams 70 grams ರೈಸಲ್ಲಿದೆ. ಫುಲ್ಲು ಲೋಡ್ ಆಗಿಬಿಡುತ್ತೆ ನಿಮ್ಮ ರಕ್ತ. ಯಾವುದರಿಂದ? ಗ್ಲೂಕೋಸಿಂದ. ಇನ್ನು ಹೌ ಮೆನಿ ಮಿನಿಟ್ಸ್? 20 to 35 minutes. ಸೊ ಯು ಹ್ಯಾವ್ 50 grams ಆಫ್ ಗ್ಲೂಕೋಸ್ ಇನ್ ಯುವರ್ ಬ್ಲಡ್ ಆಲ್ ಅಟ್ ಎ ಸಡನ್ ವಿದಿನ್
20-30 minutes ನೀವು ಎರಡು ಇಡ್ಲಿ ತಿನ್ಬೋದು ಅಥವಾ ನಾಲ್ಕು ದೋಸೆ ತಿನ್ಬೋದು ಅಥವಾ ಚಿತ್ರಾನ್ನ ತಿನ್ಬೋದು ಅಥವಾ ಪುಳಿಯೋಗರೆ ತಿನ್ಬೋದು ಅಥವಾ ನೀರು ದೋಸೆ ತಿನ್ಬೋದು ಯಾವುದೋ ಒಂದು ದೋಸೆ ಎನಿಥಿಂಗ್ ಡಸಂಟ್ ಮ್ಯಾಟರ್ ವಾಟ್ ಎವರ್ ಯು ಈಟ್ ಇಟ್ಸ್ ಆಲ್ ರೈಸ್ ದಕ್ಷಿಣ ಭಾರತದಲ್ಲಿ ಅಕ್ಕಿ ಉತ್ತರ ಭಾರತ ದೇಶದಲ್ಲಿ ಗೋಧಿ ಹಿಟ್ಟು ಅದು ಗೋಧಿ ಹಿಟ್ಟು ಸಾಲದು ಆ ಅಲ್ಪ ಸ್ವಲ್ಪ ನಾರನ್ನು ತೆಗೆದು ಬಿಡ್ತೀವಿ ಅಂತ ಅಲೋಕ್ಸಾನ್ ಅಂತ ಒಂದು ಬ್ಲೀಚಿಂಗ್ ಪೌಡರ್ ಥರ ಕೆಮಿಕಲ್ ಹಾಕಿ ಮೈದಾ ಹಿಟ್ಟು ರೆಡಿ ಮಾಡ್ತಾರೆ ಆಟ ಅಪ್ಪ ಬೇಕಾಗಿಲ್ಲ ಅಮ್ಮ ಬೇಕಾಗಿಲ್ಲ ಎರಡೇ ನಿಮಿಷ ನೂಡಲ್ಸ್ ರೆಡಿ ಮಾಡಿ ಅಂತ ಅಮಿತಾಬ್ ಬಚ್ಚನ್ ಹೇಳ್ತಾನೆ ಹೇ ನೀನು ಸರಿಗಿಲ್ಲ ನಾನು ಮಾಧುರಿ ದೀಕ್ಷಿತ್ ನ್ಯೂಟ್ರಿಷಿಯಸ್ ಫುಡ್ ಅಂತ ಅವಳು ಇನ್ನೊಂದು ನೂಡಲ್ಸನ್ನು ಮಾರಾಟ ಮಾಡ್ತಾರೆ ನೀವಿಬ್ಬರು ಏನು ಮಹಾ ನಾನು ಮಾರಾಟ ಮಾಡ್ತೀನಿ ಅಂತ ಬಾಬಾ ರಾಮದೇವು ಗೋಧಿ ಹಿಟ್ಟು ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಎಲ್ಲರೂ ಮಾರಾಟ ಮಾಡ್ತಾ ಇರೋದು ಗೋಧಿ ಹಿಟ್ಟೇ ಆ ಗೋಧಿ ಹಿಟ್ಟೆಯಲ್ಲಿ ನಾರಿನಂಶ ಇಲ್ಲ ಅಲೋಕ್ಸಾನ್ ಅಂತ ಕೆಮಿಕಲ್ ಬಳಸಿರೋದ್ರಿಂದ ಇದು ಮೇದುಕ ಜೀರಂಗದಲ್ಲಿ ಬೀಟಾ ಸೆಲ್ಸನ್ನು ನಾಶ ಮಾಡೋಕ್ಕೆ ಶುರು ಮಾಡುತ್ತೆ ಇನ್ಸುಲಿನ್ ಉತ್ಪಾದನೆಯನ್ನು ಸ್ಥಗಿತಗೊಳಿಸುತ್ತೆ 8 ವರ್ಷ ಮಕ್ಕಳಿಗೆ 10 ವರ್ಷ ಮಕ್ಕಳಿಗೆ ಡಯಾಬಿಟಿಸ್ ರೋಗ ಯಾಕೆ ಬರ್ತಾ ಇದೆ ಅಂತ ಈಗ ನಿಮಗೆ ಅರ್ಥ ಆಗ್ತಾ ಇದೆ ಈ ನೂಡಲ್ಸನ್ನು ನೀವು ತಿನ್ನಿಸಬೇಕಾ ನಿಮ್ಮ ಮಕ್ಕಳಿಗೆ ಡಯಾಬಿಟಿಸ್ ಬರಬೇಕಾ ಯೋಚನೆ ಮಾಡಿ ನೋ ಪ್ರಾಬ್ಲಮ್ 8 ವರ್ಷ ಮಗುಕ್ಕೂ ಡಯಾಬಿಟಿಸ್ ಬಂದಿದೆ ಇನ್ಸುಲಿನ್ ಬೆಳಗ್ಗೆ 10 ಯೂನಿಟ್ಟು ರಾತ್ರಿ 10 ಯೂನಿಟ್ಟು ಚುಚ್ತಾ ಇದ್ದೀವಿ ಈಗ 8 ವರ್ಷ ಆಗಿದೆ ಡಾಕ್ಟ್ರೆ ಆವಾಗ ಪ್ರಜ್ಞೆ ತಪ್ಪಿ ಬೀಳ್ತಾನೆ ಯಾಕೆ ಪ್ರಜ್ಞೆ ತಪ್ಪಿ ಬೀಳ್ತಾನೆ ಈ ಇನ್ಸುಲಿನ್ ಹೆಚ್ಚಾಗಿ ದೇಹದಲ್ಲಿ ರಕ್ತದಲ್ಲಿದ್ದ ಗ್ಲೂಕೋಸನ್ನು ಮೆತ್ತಿಗೆ ಜೀವಕೋಶ ಒಳಗಡೆಗೆ ತಗೊಂಡೋಗೋದು ಇನ್ಸುಲಿನ್ ಕೆಲಸ ಅಷ್ಟೇ ಇಟ್ ಶಫರ್ಸ್ ದ ಗ್ಲೂಕೋಸ್ ಇನ್ ದ ಬ್ಲಡ್ ಇನ್ ಟು ದ ಸೆಲ್ಸ್ ಲಿವಿಂಗ್ ಸೆಲ್ಸ್ ಜೀವಕೋಶ ಒಳಗಡೆಗೆ ಈ ಗ್ಲೂಕೋಸನ್ನು ತಗೊಂಡೋಗಿ ಅಲ್ಲಿ ಬಿಡುತ್ತೆ ಬಿಟ್ಟಾಗ ಏನು ಮಾಡುತ್ತೆ ಅಲ್ಲಿ ನಾವು ಉಚ್ಛ್ವಾಸದಲ್ಲಿ ತಗೊಂಡಿರುವ ಆಮ್ಲಜನಕ ರಕ್ತದ ಮೇಲೆ ಕೂತಿರುತ್ತೆ HB ಐರನ್ನ ಆಕ್ಸಿಜನ್ನ ಹಿಡ್ಕೊಂಡಿರುತ್ತೆ ಕೆಂಪು ರಕ್ತ ಕಣಗಳ ಮೇಲೆ ಸೊ ರಕ್ತ ಒಳಗಡೆ ಇದ್ದ ರಕ್ತಕ್ಕೆ ಹೋಗಿ ಆ ಗ್ಲೂಕೋಸನ್ನು ಸುಡಿದು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ರಿಲೀಸ್ ಆಗ್ತಾ ಇದ್ದಂಗೆ ATP ಅಂತ ಅಡಿನೋಸೈನ್ ಟ್ರೈಫಾಸ್ಫೇಟ್ ಬ್ಯಾಟ್ರಿ ಥರ ಆ ಜೀವಶಕ್ತಿಯನ್ನು ಹಿಡ್ಕೊಳ್ಳುತ್ತೆ ಆ ATP ನಿಮಗೆ ಎಲ್ಲಿ ಬೇಕಾದರೂ ಕಣ್ಣು ಮಿಟಕಿಸ್ಬೇಕು ಕೈ ಅಲ್ಲಾಡಿಸ್ಬೇಕು ಜಗಳ ಆಡಬೇಕು ಓಡಬೇಕು ಕೂತ್ಕೋಬೇಕು ಕಕ್ಕ ಮಾಡಬೇಕು ನಿದ್ದೆ ಮಾಡಬೇಕು ಉಸಿರಾಟ ಮಾಡಬೇಕು ಅನ್ನೋ ಈ ಎಲ್ಲ ಜೀವಕ್ರಿಯೆಗಳಿಗೂ ಬೇಕಾಗಿರೋ ಶಕ್ತಿಯನ್ನು ಕೊಡತಕ್ಕಂಥ ಅದ್ಭುತವಾದ ಪದಾರ್ಥ ಈ ATP ಸೊ ನೀವು ಗ್ಲೂಕೋಸನ್ನು ಬರ್ನ್ ಮಾಡಿದರೆ ATP ಬ್ಯಾಟ್ರಿ ರೆಡಿ ಆಗುತ್ತೆ ಚಾರ್ಜ್ ಆಗುತ್ತೆ ಗ್ಲೂಕೋಸನ್ನು ಬರ್ನ್ ಮಾಡಲಿಲ್ಲ ಅಂದರೆ ATP ರೆಡಿ ಆಗಲ್ಲ ಬಟ್ ATP ಖರ್ಚಾದರೆ ಮತ್ತೆ ಗ್ಲೂಕೋಸನ್ನು ಬರ್ನ್ ಮಾಡ್ಬೋದು ನಾವು ಈಗ ಯಾರು ವಾಕ್ ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಟ್ಯಾಬ್ಲೆಟ್ಗಳನ್ನು ಒತ್ಕೊಳ್ಳೋದು ಐಫೋನ್ಗಳನ್ನು ಬಳಸೋದು ಸ್ಕೂಟರ್ಗಳಲ್ಲಿ ಓಡಾಡೋದು ಈಗ ರೈತರು ಸ್ಕೂಟರ್ಗಳಲ್ಲೇ ಹೋಗ್ತಾ ಇದ್ದಾರೆ ಭೂಮಿಗಳು ಅಂದರೆ ನಡೆಯೋದು ಇನ್ 1950 ಆವರೇಜ್ ಹ್ಯೂಮನ್ ಬೀಯಿಂಗ್ ಆನ್ ದಿಸ್ ಪ್ಲಾನೆಟ್ ಯೂಸ್ ಟು ವಾಕ್ 18 kilometers ಈಗ 0.18 kilometers ನಡೀತಾ ಇಲ್ಲ ನಾವು ಈಗ ಡ್ರೋನ್ ಟೆಕ್ನಾಲಜಿ ಬಂದಿದೆ ಅಲ್ಲಿಂದ ಇಲ್ಲಿಗೆ ಏನಾದ್ರು ತೊಗೊಂಡು ಬರಬೇಕಂದ್ರೆ ಪ್ರೆಸ್ ಬಟನ್ ಹತ್ರ ಅದೇ ತೊಗೊಂಡು ಬರುತ್ತೆ ಅಂದರೆ ನಾವು ವಿ ಆರ್ ನಾಟ್ ವಾಕಿಂಗ್ ಕಾರ್ಬನ್ ಡೈಆಕ್ಸೈಡ್ ಈಸ್ ನಾಟ್ ರಿಲೀಸ್ಡ್ ಗ್ಲೂಕೋಸ್ ಈಸ್ ನಾಟ್ ಬರ್ನ್ಟ್ ಸೊ ಏನು ಮಾಡುತ್ತೆ ಗ್ಲೂಕೋಸು ಜೀವಕೋಶ ಒಳಗಡೆ ಇದ್ದು ಒಂದು 10-15 ನಿಮಿಷ ಆದಮೇಲೆ ಮತ್ತೆ ವಾಪಸ್ ಹೊರಗಡೆಗೆ ಬಂದ್ಬಿಡ್ತೆ ರಕ್ತಕ್ಕೆ ರಕ್ತ ಏಯ್ ಜಸ್ಟ್ ನೌ ಐ ಸೆಂಟ್ ಯು ಇನ್ ಯು ಡಿಂಟ್ ಗೆಟ್ ಬರ್ನ್ಟ್ ವಾಟ್ ಈಸ್ ದಿಸ್ ಯು ಆರ್ ಕಮ್ ಬ್ಯಾಕ್ ಏನು ಮಾಡೋದು ಅಲ್ಲಿ ಒಳಗಡೆ ಯಾರು ಕೆಲಸ ಮಾಡ್ತಾ ಇಲ್ಲ ಕಾರ್ಬನ್ ಡೈಆಕ್ಸೈಡು ಉತ್ಪಾದನೆ ಮಾಡೋದಕ್ಕೆ ಯಾರೂ ನಡೀತಾ ಇಲ್ಲ ಇಲ್ಲಿ ಹೌದಾ ಏನು ಮಾಡೋದಪ್ಪ ನಿನ್ನನ್ನು ಚಿಲ್ಲಾಪಿಲ್ಲೆಯಾಗಿ ಎಲ್ಲ ಕಡೆ ಓಡಾಡ್ತಾ ಇದೆಯಾ ಗ್ಲೂಕೋಸ್ ಹೆಚ್ಚಾದರೆ ನೀರನ್ನು ಹೀರ್ಕೊಳ್ಳೋಕೆ ಶುರು ಮಾಡುತ್ತೆ ಬೇರೆ ಜೀವ ಕೋಶಗಳಿಂದ ನೀರು ಹೀರ್ಕೊಳ್ಳೋಕೆ ಶುರು ಮಾಡುತ್ತೆ ಇದು ತೊಂದರೆ ಆಗ್ತಾಯಿದೆಯಪ್ಪ ಅಂತ ಹೇಳಿ ಏನು ಮಾಡುತ್ತೆ ಈ ಚಿಲ್ಲಾಪಿಲ್ಲೆಯಾಗಿ ಬಿದ್ದಿರೋದನ್ನು ಗ್ಲೈಕೋಜನ್ ಅಂತ ಇನ್ನೊಂದು ಸಂಕ್ಲಿಷ್ಟ ಪಿಷ್ಟ ಪದಾರ್ಥವನ್ನು ರೆಡಿ ಮಾಡುತ್ತೆ ಎಷ್ಟು ಅಂತ ನಮ್ಮ ರಕ್ತದಲ್ಲಿ ಕೊನೆಗೆ ಇರಬೇಕಾಗಿದ್ದು 6-7 grams ಗ್ಲೂಕೋಸ್ ನಾವು ಬಿಸಾಕ್ತಾ ಇರೋದು 50 grams ತುರ್ತು ಪರಿಸ್ಥಿತಿ ರೆಡಿ ಆಗಿದೆ ಅಯ್ಯೋ ಬೆಳೆದೇ ಇರೋದೆಲ್ಲ ಬಂದು ಬಿದ್ದಿದೆ ಇದನ್ನೇನಾದರೂ ಮಾಡಬೇಕು ಅಂತ ಕೊಲೆಸ್ಟ್ರಾಲ್ ರೆಡಿ ಮಾಡುತ್ತೆ ಟ್ರೈಗ್ಲಿಸರೈಡ್ಸ್ ರೆಡಿ ಮಾಡುತ್ತೆ ರೊಮ್ಯಾಟಿಕ್ ಫ್ಯಾಕ್ಟರ್ ರೆಡಿ ಮಾಡುತ್ತೆ ಇನ್ನೂ ಹೆಚ್ಚಾಗ್ತಾ ಇದೆ ಧಮನಿ ಗೋಡೆಗಳಕ್ಕೆ ಅಂಟ್ಕೊಳ್ಳೋದಂಗೆ
ಕೊಬ್ಬನ್ನು ರೆಡಿ ಮಾಡುತ್ತೆ. ಹೇ ಬ್ಲಾಕ್ ಆಗಿದೆ ಬನ್ನಿ, ಈಗಲೇ ಆಪರೇಷನ್ ಮಾಡಬೇಕು, ಇಲ್ಲ ಅಂದರೆ ಬದುಕ್ತೀಯೋ ಇಲ್ವೋ ಅಂತ ಅವ್ರು ಹೆದರ್ಸ್ತಾರೆ. 2 ಲಕ್ಷ 3 ಲಕ್ಷ ಆ್ಯಂಜಿಯೋಗ್ರಾಮು, ಆ್ಯಂಜಿಯೋಬ್ಲಾಸ್ಟು, ಆ್ಯಂಜಿಯೋಪ್ಲಾಸ್ಟು, ಏನೇನೋ ಹೆಸರುಗಳು, ಡಡಾಲ್ ಬಡಾಲ್ ಅಂತ ಹೋಗಿ ದುಡ್ಡು ತಂದು ಕೊಟ್ಟರೆ ಅವನಿಗೆ ಅದು ಏನು ಮಾಡಿದ್ದಾರೆ ಏನು ಮಾಡಿದಾರೆ ಗೊತ್ತಿಲ್ಲ. ಈ ಟ್ಯಾಬ್ಲೆಟ್ ತೊಗೊಳ್ತಾ ಇರುವಂಥ ಉದ್ದಕ್ಕೆ ಇಲ್ಲಿಂದ ಕೆಳಗಡೆಯಿಂದ ಮೇಲೆ ಆಯಿತು. ಬಿ ಪಿ ಪೇಷಂಟ್ ಲೈಫ್ ಲಾಂಗು ಟ್ಯಾಬ್ಲೆಟ್ ತೊಗೊಳ್ತಾ ಇರು, ನಾವಿಲ್ಲಿ ದುಡ್ಡು ಮಾಡ್ಕೊಳ್ತಾ ಇರ್ತೀವಿ. ಯಾಕೆ ಅಂಟುಕೊಂಡಿದೆ, ಯಾಕೆ ಬ್ಲಾಕ್ ಆಗಿದೆ, ಏನು ಮಾಡ್ಬೋದು ಅದರ ಬಗ್ಗೆ ಏನು ಬೇಕಾಗಿ. ಇಲ್ಲಿ ಗ್ಲೂಕೋಸ್ ದಿಢೀರ್ ದಿಢೀರ್ ಅಂತ ರಕ್ತಕ್ಕೆ ಬೀಳ್ತಾ ಇರೋದ್ರಿಂದ ಈ ಕೊಲೆಸ್ಟ್ರಾಲ್ ಬರ್ತಾ ಇದೆ, ಟ್ರೈಗ್ಲಿಸರೈಡ್ಸ್ ಆಗ್ತಾ ಇದೆ, ರೊಮ್ಯಾಟಿಕ್ ಫ್ಯಾಕ್ಟರ್ ಆಗ್ತಾ ಇದೆ, ಗಂಟುಗಳು ರೆಡಿ ಆಗ್ತಾ ಇದೆ ಅಂತ ನಾವು ನಿಭಾಯಿಸ್ಕೊಳ್ಳೋದಕ್ಕೆ ಇಡೀ ಯಕೃತ್ತು, ನಿರ್ನಾಳ ಗ್ರಂಥಗಳು, ಈ ಮೇದುಕಾಜಿರಂಗ ಎಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿ ಈ ಗೊಂದಲಗಳಿಗೆಲ್ಲ ಕಾರಣ ಆಗ್ತಾ ಇದೆ. ಅಂದರೆ ನಾವು ಮಾಡಬೇಕಾಗಿದ್ದಿಷ್ಟೇ, ಈ ಗ್ಲೂಕೋಸನ್ನು ನಿಧಾನವಾಗಿ ರಕ್ತಕ್ಕೆ ಸೇರಿಸಬೇಕಾಗಿದ್ದನ್ನು ಬಿಟ್ಟು ದಿಢೀರ್ ದಿಢೀರ್ ಅಂತ ಸೇರಿಸ್ತಾ ಅಷ್ಟು ಸಾಲದು ಅಂತ ಪೆಪ್ಸಿ ಕುಡಿಯೋದು, ಇದು ಮಾಡೋದು, ಅದು ಮಾಡೋದು. ಸಕ್ಕರೆ ಅಂಶ ಅದು ಎಷ್ಟಾಗಿದೆ ಅಂದರೆ ಎಲ್ಲಿ ನೋಡು 1 ಕಿಲೋಮೀಟರ್ ನಡ್ರಿ 12 ಬೇಕರಿಗಳು ಕಾಣಿಸ್ತವೆ ಹೊರತು ನಮಗೆ ಒಂದು ಸೊಪ್ಪಿನ ಅಂಗಡಿ ಕಾಣಿಸೋದಿಲ್ಲ. ಆ ಸ್ಥಿತಿಗೆ ತಂದು ನಿಲ್ಲಿಸ್ಕೊಂಡಿದ್ದೀವಿ. ಆ ಬೇಕರಿಗಳಲ್ಲಿ ಏನಿದೆ, ಮೈದಾ ಹಿಟ್ಟು, ಸಕ್ಕರೆ, ಡಾಲ್ಡಾ. ಡಾಲ್ಡಾ ಎಲ್ಲಿಂದ ಬಂತು, ಈ ಹಂದಿ ಮಾಂಸ, ಹಸು ಮಾಂಸ, ಕೊಬ್ಬು, ಅಲ್ಲಿ ಮಿಕ್ಕಿದ್ದನ್ನೆಲ್ಲ ಬಿಸಾಡಿ ಕುದಿಸ್ತಾರೆ, ಕೊಬ್ಬು ತೇಲಿ ಬರುತ್ತೆ, ಡಾಲ್ಡಾ ರೆಡಿ ಆಗಿದೆ. ಟನ್ಗಟ್ಟಲೆ ಟನ್ಗಟ್ಟಲೆ ಯುರೋಪು ಅಮೆರಿಕಾದಿಂದ ಬಂದು ಬಂದು ಬೀಳ್ತಾ ಇದೆ ನಮ್ಮ ದೇಶಕ್ಕೆ. ನೋ ಪ್ರಾಬ್ಲಮ್, ಡಾಲ್ಡಾ ಇದೆ, ಮೈದಾ ಹಿಟ್ಟಿದೆ, ಸಕ್ಕರೆ ಇದೆ, ಬೇಕರಿ ರೆಡಿ ಮಾಡೋಣ, ಕುದಿಸ್ರಿ, ಬೇಯಿಸ್ರಿ. ಈ ಬಿಸ್ಕೆಟ್ಟು, ಆ ಬಿಸ್ಕೆಟ್ಟು, ಈ ಚಾಕ್ಲೇಟು, ಈ ಕೇಕು, ಆ ಕೇಕು, ಏನೇನೋ ಹೆಸರುಗಳು, ಬಾದ್ಶಾ, ಗುಲ್ಶಾ, ಪುಲ್ಶಾ, ಏನೇನೋ ಹೆಸರುಗಳು ಇಟ್ಕೊಳ್ಳೋದು. ಎಲ್ಲರೂ ಬೆಳಗ್ಗೆಯಿಂದ ರಾತ್ರಿ ತನಕ ಟನ್ಗಟ್ಟಲೆ ಟನ್ಗಟ್ಟಲೆ ಸಕ್ಕರೆ ಬಾಯಿಗೆ ಹಾಕ್ಕೊಳ್ತಾ ಇದ್ವಿ. 10-15 ನಿಮಿಷಕ್ಕೆ ರಕ್ತಕ್ಕೆ ಇಷ್ಟಿಷ್ಟು ಗ್ಲೂಕೋಸನ್ನು ಸೇರಿಸ್ತಾ ಇದ್ವಿ. ಅದನ್ನು ನಿಭಾಯಿಸ್ಕೊಳಕ್ಕೆ ಹೋಗಿ, ಏಯ್ ಏನಿಲ್ಲ, ಉತ್ತರ ಕರ್ನಾಟಕ ಹೋಗಿದ್ದೆ ಸರ್, ಈ ಬಾತ್ ಆ ಬಾತ್ ತಿನ್ಕೊಂಡು ನಾವೆಲ್ಲ ಬಾತ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿ. ಬಾತ್ಕೊಂಡ್ಬಿಡೋದಂದರೆ ಸ್ಥೂಲಕಾಯ, ಅದೊಂದು ರೋಗ ಅಂತ ಡಾಕ್ಟರ್ಗಳು ಹೆಸರಿಟ್ಬಿಟ್ಟಿದ್ದಾರೆ. ಈಗ ಅಮೆರಿಕಾದಲ್ಲಿ 100-48 ಜನ ದೇ ವೇಯ್ ಮೋರ್ ದೆನ್ 85 ಕಿಲೋಸ್ ಬೈ ದ ಟೈಮ್ ದೇ ಆರ್ 20-25. ಆ ರೋಗ ನಮ್ಮ ದೇಶಕ್ಕೂ ಕಾಲಿಟ್ಟಿದೆ. ಬೆಂಗಳೂರಲ್ಲಿ ಈಗ 100-10 ವರ್ಷ ಒಳಗಡೆ ಇರೋ ಮಕ್ಕಳು 60 ಕೆಜಿ ತೂಗ್ತಾ ಇದ್ದಾರೆ. ಊಬಕಾಯ ಅಂತ ಒಂದು ಹೆಸರಿಟ್ಬಿಡೋದು. ಯಾವುದಾದ್ರೂ ಇರಲಿ, ನೋ ಪ್ರಾಬ್ಲಮ್, ಒಂದು ಹೆಸರಿಟ್ಬಿಡ್ತೀವಿ, ಇದು ರೋಗ ಅಂತೀವಿ, ನಿಮಗೆ ಒಂದು ಲೇಬಲ್ ಹಾಕ್ಬಿಡ್ತೀವಿ. ಲೈಫ್ ಲಾಂಗ್ ಆ ರೋಗದ ಹೆಸರಿಟ್ಕೊಂಡು ಓಡಾಡ್ತಾ ಇರೋದು ನಾವು. ಇಲ್ಲಿ ಮರ್ಮ ಇಷ್ಟೇ, ಈ ಗ್ಲೂಕೋಸನ್ನು ನಿಮ್ಮ ರಕ್ತಕ್ಕೆ ನಿಧಾನವಾಗಿ ಹಂತ ಹಂತವಾಗಿ ಸ್ವಲ್ಪ ಮಟ್ಟದಲ್ಲಿ ಸೇರಿಸಿದ್ರೆ ಈ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸೋ ಒಂದು ಎಮರ್ಜೆನ್ಸಿ ಆಗೋಗಿದೆ ಇಲ್ಲಿ, ಅದನ್ನು ನಿಭಾಯಿಸಬೇಕು ಅಂತ ಏನೇನೋ ಮಾಡೋಕ್ಕೆ ದೇಹ ಪಾಪ ಹರಸಾಹಸ ಮಾಡ್ತಾ ಇದೆ. ಅದೆಲ್ಲ ಮಾಡಬಾರ್ದು ಅಂದರೆ ನಮ್ಮ ಬಾಯಿಗೂ ಹೋಗೋ ಪದಾರ್ಥ ಈ ಗ್ಲೂಕೋಸ್ ನಿಧಾನವಾಗಿ ನಿಯಂತ್ರಣದಿಂದ ರಕ್ತಕ್ಕೆ ಸೇರಿಸ್ತಕ್ಕಂಥ ಒಂದು ಪದಾರ್ಥಗಳನ್ನು ನಾವು ಬಾಯಿಗೆ ಹಾಕ್ಕೊಂಡ್ರೆ ಈ ಗೊಂದಲಕ್ಕೆ ನಾವು ಹಾರತಿ ಹಾಡ. ಅರ್ಥ ಆಗ್ತಾ ಇದೆ ಈಗ ವ್ಯತ್ಯಾಸ? ಅಂದರೆ ಇಡೀ ಮಾನವ ಕುಲ ಇಲ್ಲಿ ತನಕ ಆಹಾರ ಅನ್ನೋ ಪದಕ್ಕೆ ಒಂದು ನಿರ್ವಚನ ಹುಡುಕಲಿಲ್ಲ. ಯಾಕೆಂದರೆ ಅವ್ರು ಹೇಳ್ತಾ ಇದ್ದರೆ ನಾವು ತಿಂತಾ ಇದ್ದೀವಿ. ಸೊ ನನಗೆ ಇದೇನಪ್ಪ, ನಾವೇನು ತಿಂತಾ ಇದ್ದೀವಿ, ಏನಾಗಿದ್ದೀವಿ, ಈ ಪ್ರಶ್ನೆಗಳಿಗೆ ಸಮಾಧಾನವೇ ಇಲ್ವಾ ಅಂತ ಯೋಚನೆ ಮಾಡಿದಾಗ ಈ ಭೂಮಿ ಫಲವತ್ತತೆ ಯಾಕೆ ನಾಶ ಆಗ್ತಾ ಇದೆ, ಈ ಭಯಾನಕವಾದ ಆಹಾರ ಪದಾರ್ಥಗಳನ್ನು ಬೆಳೆಸೋದಕ್ಕೆ ನಾವು ಪ್ರಕೃತಿಯನ್ನು ದರೋಡೆ ಮಾಡ್ತಾ ಇದ್ದೀವಿ. ಅದು ಎಷ್ಟು ನೀರನ್ನು ನಾವು ಬಳಸ್ತಾ ಇದ್ದೀವಿ ಅಂದರೆ ನಮ್ಮ ನದಿಗಳು ಬತ್ತಿ ಹೋಗ್ತಾ ಇವೆ. ನದಿಗಳು ಬತ್ತಿ ಹೋಗೋದಲ್ಲ, ಭೂಗರ್ಭ ಜಲಗಳು ಬತ್ತಿ ಹೋಗ್ತಾ ಇವೆ. ದೇರ್ ಇಸ್ ನೋ ಅಂಡರ್ಗ್ರೌಂಡ್ ವಾಟರ್, ದೇರ್ ಇಸ್ ನೋ ವಾಟರ್. ಈ ವಾಟರ್ ಎಲ್ಲ ಇರೋದು ಎಲ್ಲಿಗೂ ಹೋಗೋದಿಲ್ಲ, ಭೂಮಿ ಮೇಲೆ ಇದೆ. ಸಮುದ್ರದಲ್ಲಿ ಮಳೆ ಬರ್ತಾ ಇದೆ. ಇವತ್ತು ಬೆಳಗ್ಗೆ ನನ್ನನ್ನು ಸ್ವಲ್ಪ ಟೈಮ್ ಸಿಕ್ತು ಅಂತ ಮಂಗಳೂರು ಬೀಚಿಗೆ ಕರ್ಕೊಂಡೋಗಿದ್ದಾರೆ. ತಣ್ಣೀರು ಬಾವಿ ಆ ಹೆಸರು, ಪಾಪ ಹೆಸರೇ ತಣ್ಣೀರು ಬಾವಿ ಅಂದರೆ ಒಳ್ಳೆ ನೀರು ಬಾವಿ. ಅಲ್ಲಿ ಹೋಗಿ ನಿಂತ್ಕೊಂಡಿದ್ದೀನಿ, ಮಳೆ ಅಲ್ಲಿ ಬರ್ತಾ ಇದೆ, ನಮ್ಮ ಮೇಲೆ ಬೀಳ್ತಾ ಇಲ್ಲ, ಸಮುದ್ರದಲ್ಲಿ ಬೀಳ್ತಾ ಇದೆ ಮಳೆ. ಮಡಿಕೇರಿಯಲ್ಲಿ ಬೀಳಬೇಕಾಗಿದ್ದು ಮಡಿಕೇರಿಯಲ್ಲಿ ನೀರಿಲ್ಲ. ಸೊ ವಿ ಹ್ಯಾವ್ ಡಿಸ್ಟರ್ಬ್ಡ್ ದ ಪ್ಯಾಟರ್ನ್ಸ್ ಆಫ್ ರೈನ್.
ದ ಪ್ಲೇಸಸ್ ವೇರ್ ಶುಡ್ ರೈನ್ ಇಟ್ ಈಸ್ ನಾಟ್ ರೈನಿಂಗ್, ಸಮುದ್ರದಲ್ಲಿ ಮಳೆ ಬೀಳ್ತಾ ಇದೆ. ಇದಕ್ಕೆಲ್ಲ ಕಾರಣ ನಾವು ಪ್ರತಿ ದಿವಸ ಬಾಯಿಗೆ ಹಾಕ್ಕೊಳ್ತಾ ಇರೋ ಪ್ರತಿಯೊಂದು ತುತ್ತು, ಈ ಅಕ್ಕಿ ಗೋಧಿ ಮಾಂಸ ಸಕ್ಕರೆ ಬೆಳೆಯೋದಕ್ಕೆ, ಒಂದು ಕೆ ಜಿ ಸಕ್ಕರೆ ಬೆಳೆಯೋದಕ್ಕೆ 30,000 ಲೀಟರು, ಒಂದು ಕೆ ಜಿ ಮಾಂಸ ಬೆಳೆಯೋದಕ್ಕೆ 60,000 ಲೀಟರ್ ನೀರು ಬೇಕು. ಕ್ಯಾಲಿಫೋರ್ನಿಯಾದಲ್ಲಿ ಕೆಳಗಡೆ ಭೂಗರ್ಭ ಜಲಗಳು ಆಲ್ಮೋಸ್ಟ್ ಮೈಸೂರು ಬೆಂಗಳೂರಷ್ಟು ವೈಶಾಲ್ಯದಲ್ಲಿ ಕೆರೆಗಳಲ್ಲಿದ್ದ ನೀರೆಲ್ಲ ಬತ್ತಿ ಹೋಗಿದೆ ಮಾಂಸವನ್ನು ಉತ್ಪಾದನೆ ಮಾಡೋದಕ್ಕೆ. ಈ ರೀತಿ ಮಾನವ ಕುಲ ಇಡೀ ಪ್ರಕೃತಿ ಸಂಪತ್ತಿಯನ್ನು ದರೋಡೆ ಮಾಡಿ ಆಹಾರ ಅಂತ ಒಂದು ಪದಾರ್ಥಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಕೊನೆಗೆ ಏನು H1N1 H5N1 ಪಿಕ್ಚರ್ ಅಭಿ ಬಾಕಿ ಅಂತ ನಮ್ಮ ಶಾರುಖ್ ಖಾನ್ ಹೇಳ್ದಂಗೆ, ಇನ್ನು ಮುಂದೆ ಬರುವ ದಿವಸಗಳಲ್ಲಿ ಭಯಾನಕವಾದ ವೈರಾಣುಗಳನ್ನು ಸೃಷ್ಟಿ ಮಾಡುವ ಒಂದು ಸ್ಥಿತಿ ಕಾದಿದೆ ನಮಗೆ. ಅಂದರೆ ಈ ರೋಗಗಳು ಬಂದರೆ ಔಷಧಿಗಳೇ ಇಲ್ಲ. ಸಾಂಕ್ರಾಮಿಕ ರೋಗಗಳಿಂದ 25% ಜನ ಸಾಯ್ತಾರೆ, ಈ ಲೈಫ್ ಸ್ಟೈಲ್ ಡಿಸೀಸಸಿಂದ 75% ಜನ ಸಾಯ್ತಾರಂತೆ ಡಾಕ್ಟರ್ಗಳು ಯಾವುದೇ ಸಿಂಪೋಸಿಯಮ್ಗೆ ಹೋಗಲಿ ಮೊದಲನೇ ಘೋಷವಾಕ್ಯ. ಅದಕ್ಕೆ ನಾವು ರೆಡಿ ಇದ್ದೀವಿ, ಈ ವ್ಯಾಕ್ಸಿನ್ ರೆಡಿ ಮಾಡ್ತೀವಿ, ಆ ವ್ಯಾಕ್ಸಿನ್ ರೆಡಿ ಮಾಡ್ತೀವಿ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾಯಿದ್ದೆ. H1N1 ಡೆಂಗು ಚಿಕನ್ ಗುನ್ಯಾ ಇದಕ್ಕೆಲ್ಲ ಔಷಧಿಗಳೇ ಇಲ್ಲ, ಎಲ್ಲದಕ್ಕೂ ಸ್ಟೆರಾಯ್ಡ್ ಕೊಡು, ಸ್ಟೆರಾಯ್ಡ್ ತಗೊಂಡು ಬೇರೆ ರೋಗ ಬರ್ತಾಯಿದೆ. ಅಂದರೆ ಈ ಮೂಲಭೂತವಾಗಿ ನಾವು ಎಲ್ಲ ಮರೆತಿದ್ದೇನೆಂದರೆ ಈ ಗ್ಲೂಕೋಸ್ ನಿಧಾನವಾಗಿ ಸಮತೋಲನವಾಗಿ ಸಂಯಮದಿಂದ ನಮ್ಮ ದೇಹದಲ್ಲಿ ರಕ್ತಕ್ಕೆ ಸೇರಿದರೆ, ಅಂದರೆ ಇಫ್ ಯು ಈಟ್ ಸಮಥಿಂಗ್ ಟುಡೇ ಮಾರ್ನಿಂಗ್, ಇಟ್ ಶುಡ್ ಟೇಕ್ 5 to 6 to 7 hours ಟು ರಿಲೀಸ್ ದಿಸ್ ಗ್ಲೂಕೋಸ್ ಸ್ಲೋಲಿ ಆ್ಯಂಡ್ ಸ್ಟಡಿಲಿ. ಅದಕ್ಕೆ ಈಗ ಡಾಕ್ಟರ್ಗಳು ಏನು ಹೇಳ್ತಾ ಇದ್ದಾರೆ, ಡಾಕ್ಟ್ರೇ ಗ್ಯಾಸ್ಟ್ರಿಕ್ ನೀವು ಬೆಳಗ್ಗೆ 6 ಗಂಟೆಗೆ ಒಂದು ಸತಿ ತಿನ್ನಿ, ಮತ್ತೆ 2 ಗಂಟೆ ಆದಮೇಲೆ ಇನ್ನೊಂದು ಸತಿ ತಿನ್ನಿ, ಮತ್ತೆ 2 ಗಂಟೆ ಆದಮೇಲೆ ಇನ್ನೊಂದು ಸತಿ ತಿನ್ನಿ, ಇನ್ನೊಂದು 2 ಗಂಟೆ ಆದಮೇಲೆ ಇನ್ನೊಂದು ದಿಸಿ ಇಡೀ ದಿವಸ ತಿಂತಾ ಕೂತ್ಕೊಳ್ಳಿ, ಇನ್ನೇನು ಕೆಲಸ ಇಲ್ಲ ನಮಗೆ. ಯಾಕಂದರೆ ಇಷ್ಟಿಷ್ಟೇ ತಿನ್ನಬೇಕು, ಯಾಕಂದರೆ ಶುಗರ್ ಹೆಚ್ಚಾಗತ್ತೆ. ಸೊ ಚೂರು ಚೂರು ತಿಂದರೆ ಶುಗರ್ ಕಮ್ಮಿ ಕಮ್ಮಿ ಇರಬೇಕಾಗುತ್ತೆ. ಅಂದರೆ ನೀವು ಕೃತಕವಾಗಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ದೇವರು ಅದನ್ನು ತನ್ನಲ್ಲಿ ತಾನೇ ಅಂತರ್ಲೀನವಾಗಿ ಈ ಕಾರ್ಬೋಹೈಡ್ರೇಟ್ ಜೊತೆಗೆ ಸಂಯೋಜನೆ ಮಾಡಿಕೊಟ್ಟಿರೋ ಕೆಲವು ಧಾನ್ಯಗಳನ್ನು ನಾವು ಆಹಾರವಾಗಿ ತಿಂದರೆ ಅದೆಷ್ಟು ನಾರಿನಂಶ ಇರಬೇಕು ನಾವು ತಿಂತಾ ಇರೋ ಈ ಧಾನ್ಯಗಳಲ್ಲಿ, ಅಂದರೆ ಅದು ಅಂತರ್ಲೀನವಾಗಿರಬೇಕು. ಹೋ, ನಿಮಗೆ ನಾರು ಕಮ್ಮಿ ಆಗಿದೆಯಾ ಅಂತ ಅಕ್ಕಿ ಗೋಧಿಯಿಂದ ಇಡ್ಲಿ ದೋಸೆ ತಗೊಂಡು ಬಂದು ಇಸುಬುಗಾಲು ತಿನ್ನು ಅಥವಾ 4 ಸೊಪ್ಪು ತಿನ್ನು, ಇದು ತಿನ್ನು ಅದು ತಿನ್ನು ಅಂದರೆ ಇದ್ರ ಪಾಟ್ಗೆ ಇದು ಗ್ಲೂಕೋಸನ್ನು ರೆಡಿ ಮಾಡುತ್ತೆ, ಅದರ ಮೇಲೆ ಹಿಂದೆ ನಾರು ಮೆತ್ತಿಗೆ ಬರುತ್ತೆ. ಅಂದರೆ ರೋಗ ಬಂದ ಮೇಲೆ ಈ ಔಷಧಿ ತಗೋ ಆ ಔಷಧಿ ತಗೋ, ನೋನಿ ಕುಡೀರಿ ಇದು ಸರಿ ಹೋಗುತ್ತೆ, ಗೋಮೂತ್ರ ಕುಡೀರಿ ಇದು ಸರಿ ಹೋಗುತ್ತೆ, ಅಲ್ಲ ಮಲೇಷ್ಯಾ ಫಾರೆಸ್ಟಿಂದ ಒಂದು ಹಣ್ಣು ರಸ ಬರುತ್ತೆ ಅದು ಕುಡಿದ್ರೆ ಇದು ವಾಸಿ ಆಗುತ್ತೆ, ವಾಸಿ ಆಯಿತು ಮತ್ತೆ ಇದೇ ತಿನ್ನು ಮತ್ತೆ ಬರುತ್ತೆ, ಮತ್ತೆ ಕೊಡಿರಿ, ನೋ ಪ್ರಾಬ್ಲಮ್, ನೀವು ಇಲ್ಲಿ ಸಪ್ಲೈ ಮಾಡ್ತಾ ಇರ್ತೀವಿ. ಅಂದರೆ ರೋಗದ ಮೂಲವನ್ನು ಹುಡುಕೋದು ಬಿಟ್ಟು ರೋಗ ಇದು ರೋಗ ಅದು ರೋಗ ಏಡು ಬೀಡು ಬೀಡು ಅಂತ ಹೆಸರುಗಳು ಇಟ್ಕೊಂಡು ಅದಕ್ಕೊಂದು ಇದಕ್ಕೊಂದು ಅದಕ್ಕೊಂದು ಔಷಧಿಗಳನ್ನು ಹುಡುಕ್ತಾ ಇದ್ದರೆ ಅದು ನಿಜವಾದ ವೈಜ್ಞಾನಿಕವಾಗಿ ಮಾಡುವಂಥ ಕೆಲಸನ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅಂದರೆ ಈ ರೋಗದ ಮೂಲ ಎಲ್ಲಿದೆ, ಈ ಗ್ಲೂಕೋಸನ್ನು ನಿಯಂತ್ರಣದಿಂದ ನಮ್ಮ ರಕ್ತಕ್ಕೆ ಸೇರಿಸೋ ಒಂದು ಕ್ರಮವನ್ನು ನಾವು ನಮ್ಮ ದೇಹದಲ್ಲಿ ಅನುಷ್ಠಾನ ಮಾಡ್ಕೋಬೇಕು. ಈ ದ್ರವ್ಯ ಪ್ರಪಂಚ ದ್ರವ್ಯಾತೀತ ಪ್ರಪಂಚ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಬಿಡುಗಡೆ ಆಗಿದ್ದ ವಾಯು ರೂಪದಲ್ಲಿ ಆ ಶಕ್ತಿಯನ್ನು ಹಿಡ್ಕೊಳ್ಳೋ ಒಂದು ಕ್ರಮ ನೀವು ಪ್ರತಿ ದಿವಸ 1.5 ಗಂಟೆ ನಡೆದರೆ ಜರುಗುತ್ತೆ. ಆ 1.5 ಗಂಟೆ ಯಾಕೆ ನಡೀಬೇಕು, ನಿಮ್ಮ ದೇಹದಲ್ಲಿ 5-6 ಲೀಟರ್ ರಕ್ತ ಇರುತ್ತೆ. 1 ಲೀಟರ್ ರಕ್ತದಲ್ಲಿ 1 ಗ್ರಾಮು 1.2 ಗ್ರಾಮ್ ಗ್ಲೂಕೋಸ್. ಅದು ಖಾಲಿ ಆಗಬೇಕಂದ್ರೆ ನೀವು 15 ನಿಮಿಷ ನಡೆದರೆ ಇಷ್ಟು ಗ್ಲೂಕೋಸು ಖಾಲಿ ಆಗುತ್ತೆ. 5-6 ಲೀಟರ್ ರಕ್ತ ಖಾಲಿ ಆಗಬೇಕು ಗ್ಲೂಕೋಸ್. 1.5 ಅವರ್ ನೀವು ದಿವಸ ನಡೆದರೆ ನಿಮ್ಮ ಇಡೀ ದೇಹದಲ್ಲಿದ್ದ ರಕ್ತ ಮತ್ತೆ 6-7 ಗ್ರಾಮ್ ಗ್ಲೂಕೋಸ್ ತುಂಬಿಕೋಬೋದು. ಮತ್ತೆ ಜೀವಕೋಶ ಒಳಗಡೆಗೆ ಈ ರಕ್ತದಲ್ಲಿದ್ದ ಗ್ಲೂಕೋಸ್ ಹೋಗ್ಬೋದು. ಆ
ದ್ರವ್ಯ ಪ್ರಪಂಚದಿಂದ ದ್ರವ್ಯಾತೀತ ಪ್ರಪಂಚಕ್ಕೆ ಆ ಚೈತನ್ಯ ತುಂಬಿಸ್ಕೋಬೇಕಂದ್ರೆ ನಾವೇನು ಮಾಡಬೇಕು? ಅದನ್ನು ಖರ್ಚು ಮಾಡಬೇಕು. ಸೊ ನೀವು ಆರೋಗ್ಯಕರವಾಗಿರಬೇಕು ಅಂದರೆ ಮೊದಲನೇ ಅಂಶ ನೀವು ಮಾಡಬೇಕಾಗಿರೋದು, ಪ್ರತಿ ದಿವಸ ದೇವರು ಕೊಟ್ಟಿರೋ ಕೈ ಕಾಲು ನಮಗೆ, ಇದು ಏನು ಐಫೋನು, ಐಫೋನು 5, ಐಫೋನು 6, ಸ್ಯಾಮ್ಸಂಗ್ 1, ಗ್ಯಾಲಕ್ಸಿ 2, ಇದು ಎರಡೆರಡು ವರ್ಷಕ್ಕೆ ಯಾರು ಎರಡೆರಡು ತಿಂಗಳ ಬದಲಾವಣೆ ಆಗೋದಿಲ್ಲ. ನಾವು ಮಿಲಿಯನ್ಸ್ ಆಫ್ ಇಯರ್ಸ್, ಸಾವಿರಾರು ವರ್ಷಗಳಿಂದ ನಮಗೆ ಈ ಪಚನನಾಳ, ಈ ಗ್ಲೂಕೋಸ್ ಮೆಟಬಾಲಿಸಮು ದೇವರು ಕೊಟ್ಟಿರೋದು ಹಂಗೆ ಇದೆ, ಹಂಗೆ ಇರುತ್ತೆ. ಅದನ್ನು ನಿಭಾಯಿಸ್ಕೊಳ್ಳೋದನ್ನು ನಾವು ಮರೆತು ಹೋಗಿದ್ದೀವಿ. ಅದನ್ನು ನಿಭಾಯಿಸ್ಕೊಳ್ಳೋದಕ್ಕೆ ನಮ್ಮ ಆಹಾರದಲ್ಲಿ ಅಂತರ್ಲೀನವಾಗಿ ನಾರಿನ ಅಂಶನ ತುಂಬು ದೇವರು ಸಾವಿರಾರು ವರ್ಷಗಳಿಂದ ನಮಗೆ ಈ ಅದ್ಭುತವಾದ ಸಿರಿಧಾನ್ಯಗಳನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಅಂಶವನ್ನು ಪೂರ್ತಿ ನಿರ್ನಾಮ ಮಾಡಿವೆ ಈ ಕಂಪನಿಗಳು. ಇನ್ಫ್ಯಾಕ್ಟ್ 20 ವರ್ಷ ಹಿಂದೆ ಅದೇ ನನಗೆ ಭಯ ಆಗಿ ರಿಸೈನ್ ಮಾಡಿ ಓಡಿ ಬಂದಿದ್ದೀನಿ. ಈ 5 ಧಾನ್ಯಗಳನ್ನಾದರೂ ಉಳಿಸ್ಕೊಳ್ಳಲಿಲ್ಲ ಅಂದರೆ ನಮಗೆ ಇನ್ನು ಮುಂದಿನ ಪೀಳಿಗೆಗಳಿಗೆ ಗತಿನೇ ಇಲ್ಲ ಅಂತ. ಈ 5 ಧಾನ್ಯಗಳಲ್ಲಿ, ಅದ್ಭುತವಾದ ಸಿರಿಧಾನ್ಯಗಳಲ್ಲಿ 8% - 12.5% ನಾರಿದೆ, ಕೊರಳೆಯಲ್ಲಿ 12.5% ನಾರಿದೆ. 8% ನಾರು ನವಣೆಯಲ್ಲಿದೆ, 9.8% ನಾರು ಸಾಮೆಯಲ್ಲಿದೆ, ಊದಲಲ್ಲಿ 10% ಇದೆ. ಆರ್ಕ ಅಂತ ಒಂದು ಆದಿ ಬೀಜ, ಅದು ಹೆಸರೇ ಸೂರ್ಯಂದು, ಅದರಲ್ಲಿ 9% ನಾರಿದೆ. ಈ 5 ಧಾನ್ಯಗಳು ಆ ನಾರು ಏನು ಮಾಡುತ್ತೆ, ನೆನೆಸಿದಾಗ ನೀರನ್ನು ಹೀರಿಕೊಳ್ಳುತ್ತೆ ನೋಡ್ರಿ. ಜೀವರಕ್ಷಕ ದ್ರವ ನೀರು, ನೀರನ್ನು ಹೀರಿಕೊಳ್ಳುತ್ತೆ. ಹೀರಿಕೊಂಡು 8 ಗ್ರಾಮ್ 35 ಗ್ರಾಮ್ ಆಗುತ್ತೆ, 9 ಗ್ರಾಮ್ 40 ಗ್ರಾಮ್ ಆಗುತ್ತೆ, 12.5 ಗ್ರಾಮ್ 50 ಗ್ರಾಮ್ ನಾರು ಆಗುತ್ತೆ. ಒಣನಾರು ಹೋಗಿ ನೆನೆಸಿರೋ ನಾರಾಗತ್ತೆ. ಆ ನಾರು ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್ ಆಗಿ ಕೆಲವು ಅಂಶಗಳನ್ನು ಬಿಟ್ಟುಕೊಂಡು ನಮ್ಮ ಕರಳಿಗೆ ಅಂಟ್ಕೊಂಡ್ಬಿಟ್ರೆ ಈ ಇನ್ಸಾಲ್ಯುಬಲ್ ನಾರು ನೀರನ್ನು ಹೀರ್ಕೊಳ್ಳೋಕೆ ಶುರು ಆಗುತ್ತೆ. ಸೂಕ್ಷ್ಮ ಪೋಷಕಾಂಶಗಳನ್ನು ಸರಾಗವಾಗಿ ಬೇಕು ಬೇಕು ಅಂತ ಬಿಡಿಸಿ ಬಿಡಿಸಿ ತಗೊಳಕ್ಕೆ ಶುರು ಮಾಡುತ್ತೆ. ಸೊ ತುಂಬ ಜನ ಹೆಣ್ಮಕ್ಕಳು ಗೊಂದಲಗಳಲ್ಲಿ ಸಿಕ್ಕಾಕೊಂಡೆ PCOD ಪ್ರಾಬ್ಲಮ್ ಅಂದರೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್, ನೀರು ಗುಳ್ಳೆ ಅಂತ. ಎಷ್ಟೇ ಇನ್ನೇನಿಲ್ಲ, ದೊಡ್ಡದೇನಲ್ಲ ಅದು, ನಿಮ್ಮ ಅಂಡಾಣುಗಳಲ್ಲಿ ಗುಳ್ಳೆ ಆಗಿದೆ, ನೀರು ಗುಳ್ಳೆ ಸಿಸ್ಟ್ಸ್ ಅಂತ. ಅದನ್ನು ವಾಸಿ ಮಾಡ್ಕೋಬೇಕು ಅಂದರೆ ಸಾಮೆ ಅಕ್ಕಿಯಲ್ಲಿ ಇದ್ದ ನಾರಿನ ಅಂಶ ಈ ಗೊಂದಲಗಳನ್ನು ಪರಿಹಾರ ಮಾಡುತ್ತೆ. ನಿಮ್ಮ ರಕ್ತದಲ್ಲಿ ಗೊಂದಲಗಳಾದರೆ, ಅಂದರೆ ಮೂಲ ಮಜ್ಜೆಯಲ್ಲಿ ರಕ್ತ ಉತ್ಪಾದನೆ ಮಾಡುವ ಪ್ರತಿರೋಧಕ ಕಣಗಳನ್ನು ಉತ್ಪಾದನೆ ಮಾಡುವ ಜಾಗವನ್ನು ಶುದ್ಧ ಮಾಡೋದಕ್ಕೆ ಆರ್ಕದ ನಾರಿನ ಅಂಶ ಉಪಯೋಗ ಆಗುತ್ತೆ. ಕೊರಲೆ ಅಕ್ಕಿ ನಿಮ್ಮ ಕೂದಲಿಂದ ಹಿಡಿದು ಉಗುರು ತನಕ ಎಲ್ಲ ಅಂಗಗಳನ್ನು ಶುದ್ಧ ಮಾಡೋ ಅತಿ ಅದ್ಭುತವಾದ ನಾರಿನ ಅಂಶ ಅದರಲ್ಲಿದೆ. ಊದಲು ಯಕೃತ್ತು, ಮೂತ್ರಪಿಂಡ, ಕ್ಲೋಮ ಅಂದರೆ ಮೇದುಕ ಜೀರಂಗ, ಈ ರೀತಿ ಕೊಬ್ಬಿನ ಅಂಶ ಇರೋ ಎಲ್ಲ ಅಂಗಗಳನ್ನು ಶುದ್ಧ ಮಾಡೋ ಅದ್ಭುತವಾದ ಗುಣ ಈ ಊದಲಲ್ಲಿದೆ. ನಿಮ್ಮ ನರನಾಡಿಗಳನ್ನು ಶುದ್ಧ ಮಾಡೋ ಗುಣ ನವಣೆ ಅಕ್ಕಿಯಲ್ಲಿದೆ. ನವಣೆ ಅಕ್ಕಿ ನಾರಿನ ಅಂಶದಲ್ಲಿ ದೇವರು ಕೂರಿಸಿದ್ದಾರೆ. ಯಾವುದೇ ಈ ಧಾನ್ಯ ತಿಂದರೂ ನಿಮ್ಮ ರಕ್ತಕ್ಕೆ ಗ್ಲೂಕೋಸನ್ನು ಸೇರಿಸೋ ಆ ಸಮಯ 6 ಗಂಟೆಯಿಂದ 7 ಗಂಟೆ ಕಾಲ ತನಕ ಆಗುತ್ತೆ. ಅಂದರೆ ನೀವು ಬೆಳಗ್ಗೆ ಎದ್ದು ಸರಿಯಾಗಿ ನವನೆ ಊಟ ಮಾಡಿದರೆ, ಮುದ್ದೆ ಮಾಡಿಕೊಂಡು, ಗಂಜಿ ಮಾಡಿಕೊಂಡು, ಇಡ್ಲಿ ಮಾಡಿಕೊಂಡು, ದೋಸೆ ಮಾಡಿಕೊಂಡು, ಯಾವುದೇ ಒಂದು ಪದಾರ್ಥ ರೂಪದಲ್ಲಿ ಮಾಡಿಕೊಂಡು ತಿಂದರೆ ಹೊಟ್ಟೆ ತುಂಬ ತಿನ್ನ್ರಿ, ಸಾಯಂಕಾಲ ತನಕ ನಿಮಗೆ ಹಶ್ವೇ ಆಗೋದಿಲ್ಲ. ಯಾಕೆ? ಈ ಡಾಕ್ಟರ್ಗಳು ಹೇಳಿದಂಗೆ 2-2 ಗಂಟೆಗೂ ತಿನ್ನೋಕ್ಕೂ ಅಗತ್ಯ ಇಲ್ಲ ನಿಮಗೆ. 2-2 ಗಂಟೆಗೂ ಗ್ಲೂಕೋಸನ್ನು ಈ ಧಾನ್ಯಗಳು ನಿಮ್ಮ ರಕ್ತಕ್ಕೆ ಗ್ಲೂಕೋಸನ್ನು ನಿಧಾನವಾಗಿ ಬ್ಯಾಲೆನ್ಸ್ಡ್ ವೇ, ಕಂಟ್ರೋಲ್ಡ್ ವೇ ರಿಲೀಸ್ ಮಾಡ್ತಾ ಬರುತ್ತೆ. ಸೊ ಯಾವಾಗ ನಿಮಗೆ ರಕ್ತದಲ್ಲಿ ಗ್ಲೂಕೋಸ್ ಅಂಶ ದಿಢೀರಂತ ಬೀಳದೇ ಇಲ್ವೋ, ಬೇರೆ ಅಂಗಗಳಿಗೆ ಓಹ್ ಸ್ವಲ್ಪ ಸಮಯ ಸಿಗುತ್ತೆ, ಇನ್ನು ಬೇರೆ ಕೆಲಸ ಮಾಡೋಣ ಅಂತ. ಅಲ್ಲಿ ಗಡ್ಡೆ ಇದೆ ಅದನ್ನು ಕ್ಲೀನ್ ಮಾಡೋಣ, ಇಲ್ಲಿ ತೊಂದರೆ ಇದೆ ಅದನ್ನು ಸರಿ ಮಾಡೋಣ, ಈ ಮೂಳೆ ಸಂಧಿಗಳಲ್ಲಿ ಏನೋ ಸಿಕ್ಕಾಕ್ಕೊಂಡಿದೆ ಅದನ್ನು ಕ್ಲೀನ್ ಮಾಡೋಣ, ಅದಕ್ಕೂ ಈ ನಾರಾಂಶ ಉಪಯೋಗ ಆಗುತ್ತೆ. ನೋಡ್ರಿ, ನೀವು 6 ತಿಂಗಳು ಈ ಧಾನ್ಯಗಳನ್ನು ಬಳಸೋಕ್ಕೆ ಶುರು ಮಾಡಿದರೆ 60 ವರ್ಷ ನಿಮ್ಮ ಕೊಳಕನ್ನೆಲ್ಲನೂ ಕ್ಲೀನ್ ಮಾಡುತ್ತೆ. ಐ ಹ್ಯಾವ್ ಹಂಡ್ರೆಡ್ಸ್ ಆಫ್ ಕೇಸಸ್ ಹೂ ಹ್ಯಾವ್ ನಾಟ್ ಬೀನ್ ಕ್ಯೂರ್ಡ್. ಇದು ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ, ಮತ್ತೆ ಮತ್ತೆ ರೋಗ ಬರ್ತಾ ಇದೆ ಡಾಕ್ಟ್ರೆ ಅಂತ ಬರೋರಿಗೆ
ಈ ಐದು ಸಿರಿಧಾನ್ಯಗಳನ್ನು ತಿನ್ನಿಸಿ ಅಲ್ಪ ಸ್ವಲ್ಪ ಔಷಧಿ ಕೊಟ್ಟಾಗ 6 ತಿಂಗಳಲ್ಲಿ ವಾಸಿಯಾಗೋಕ್ಕೆ ಶುರುವಾಗುತ್ತೆ. ಅದು ಡಯಾಬಿಟಿಸ್ ಇರ್ಬೋದು, ಬಿ ಪಿ ಇರ್ಬೋದು, ಟ್ರೈಗ್ಲಿಸರೈಡ್ಸ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಕ್ಯಾನ್ಸರ್ ಗಡ್ಡೆಗಳು ಆಗಿರ್ಬೋದು. ದೇ ಆರ್ ಆಲ್ ಜಸ್ಟ್ ನೇಮ್ಸ್ ಫಾರ್ ಯು. ಎಲ್ಲ ಹೆಸರುಗಳಾಗಿ ಉಳಿತವೆ. ಅಂದರೆ ನೀವು ಮಾಡಬೇಕಾಗಿದ್ದಿಷ್ಟೇ. ನೀವು ತಿಂತಾ ಇರೋ ಈ ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ಆಹಾರ ಅಲ್ಲ ಅನ್ನೋದು ನಿಮ್ಮ ತಲೆಗೆ ಹೋಗಬೇಕು. ಇಲ್ಲ ಡಾಕ್ಟ್ರೆ, ನಾವು 300 ವರ್ಷದಿಂದ ತಿಂತಾ ಇದ್ದೀವಿ. 3800 ವರ್ಷದಿಂದ ಮಾನವ ಕುಲ ತಿಂತಾ ಇರೋದು ಈ ಧಾನ್ಯಗಳು. ಸಾಮೆ ಅಕ್ಕಿ, ಲಿಟಿಲ್ ಮಿಲ್ಲೆಟ್ ಅಂತಾರೆ. ಆಫ್ರಿಕಾದಲ್ಲಿ ಈಗಲೂ ಕೆಲವು ಬಡ ರಾಜ್ಯಗಳು, ಆ ಮರಳು ಭೂಮಿ ಪಕ್ಕದಲ್ಲಿರೋ ಜನ ಈಗಲೂ ತಿಂತಾ ಇದ್ದಾರೆ ಸಾಮೆ ಅಕ್ಕಿ. ಅವ್ರಿಗೆ ಈ ರೋಗಗಳು ಯಾವುದೂ ಇಲ್ಲ. ನೋ ಬಿ ಪಿ, ನೋ ಡಯಾಬಿಟಿಸ್, ನೋ ನಾನ್ ಸೆನ್ಸ್, ಇವೆಲ್ಲ ಇಲ್ಲವೇ ಇಲ್ಲ ಅವರಿಗೆ. ಹಿಮಾಲಯದ ತಪ್ಪಲದಲ್ಲಿ ಈಗಲೂ ಆರ್ಕ ಬೆಳೀತಾ ಇದ್ದಾರೆ. ಅದಷ್ಟಕ್ಕದೇ ಬೆಳೆಯುತ್ತೆ. ಹಿಮಾಲಯದಲ್ಲಿ ನೀರಿನ ಕೊರತೆ ಇಲ್ಲ, ಅಲ್ಲಿ ಬೆಳಕಿನ ಕೊರತೆ. ಬಿಸಿಲು ಬಂದ ತಕ್ಷಣ ಈ ಹುಲ್ಲು ಬುಡ್ಬುಡ್ಬುಡು ಅಂತ ಉಟ್ಕೊಂಡು ಬರುತ್ತೆ. ಅದಕ್ಕೆ ಅದನ್ನು ಆರ್ಕ ಅಂತಾರೆ. ನೀರಿನ ಅಗತ್ಯ ಇಲ್ಲವೇ ಇಲ್ಲ ಇದಕ್ಕೆ. 4 ಮಳೆ ಬಂದರೆ ಸಾಕು. ಮೊಳಕೆ ಮಾಡೋವಾಗ 1 ಮಳೆ, ಮಧ್ಯದಲ್ಲಿ ಬೆಳೆಯೋಕ್ಕೆ 2 ಮಳೆ, ಕೊನೆ ತೆನೆ ಕಟ್ಟೋವಾಗ 1 ಮಳೆ, ಫಿನಿಶ್ಡ್. ಅಂದರೆ 12 ಸೆಂಟಿಮೀಟರ್ಸ್ ರೈನ್ ಬರೋ ಎಲ್ಲ ಜಾಗಗಳಲ್ಲಿ 1 ನಯಾ ಪೈಸಾ ಖರ್ಚಿಲ್ಲದೆ ನಾವು ಈ ಸಿರಿಧಾನ್ಯಗಳನ್ನು ಯಥೇಚ್ಛವಾಗಿ ಬೆಳೆಸ್ಕೋಬೋದು. ಇನ್ಫ್ಯಾಕ್ಟ್ 1900 ಇಸವಿಗೆ ಹಿಂದೆ ಅಮೆರಿಕಾದಲ್ಲಿ ಎಲ್ಲಂದರೆ ಅಲ್ಲಿ ಬೆಳೀತಾ ಇದ್ದಿದ್ದು ಈ ಕೊರಲೆ, ಬ್ರೌನ್ ಟಾಪ್ ಮಿಲ್ಲೆಟ್ ಅಂತಾರೆ. ಎಲ್ಲಂದರೆ ಅಲ್ಲಿ ಸುಮ್ಮನೆ ಬೆಳೀತಾ ಇರುತ್ತೆ ಕೊರಲೆ. 2.5 ತಿಂಗಳಿಗೆ ಬಂದುಬಿಡುತ್ತೆ ಅದು. 2.5 ಮಂತ್ಸ್ ಆಲ್ ದಟ್ ಇಟ್ ಟೇಕ್ಸ್. ಆರ್ಕಾ ಟೇಕ್ಸ್ 4.5 ಮಂತ್ಸ್. ಸಾಮೆ ಟೇಕ್ಸ್ 3.5 ಮಂತ್ಸ್. ನವಣೆ ಟೇಕ್ಸ್ 3 ಮಂತ್ಸ್. 3.5 ಮಂತ್ಸ್. ಇವೆಲ್ಲನೂ ಅಷ್ಟು ಸಲೀಸಾಗಿ ಯಾರ ಹಂಗೂ ಇಲ್ಲದೆ, ಏನೂ ಗೊಂದಲ ಇಲ್ಲದೆ ಅದಷ್ಟಕ್ಕದೇ ಬೆಳೆಯುತ್ತೆ. ಯಾವ ಗೊಬ್ಬರ ಹಾಕಬೇಕಾಗಿಲ್ಲ, ಯಾವ ಸಾವಯವ ಅನ್ನೋ ಪದಕ್ಕೆ ಅರ್ಥ ಇಲ್ಲ ಇಲ್ಲಿ. ಬಿಕಾಸ್ ನೀರು ಕಟ್ಟಿದ್ರೆ ತಾನೇ ನೀವು ಗೊಬ್ಬರ ಹಾಕೋದು. ಸೊ ಒಣಭೂಮಿಯಲ್ಲಿ 4 ಮಳೆ ಬಂದಾಗ ಯಥೇಚ್ಛವಾಗಿ ಎಕರೆಗಟ್ಟಲೆ ಅದಷ್ಟಕ್ಕದೇ ಬೆಳೀತಾ ಇರತಕ್ಕಂಥ ಅದ್ಭುತವಾದ ಈ ಧಾನ್ಯಗಳು ನಮ್ಮ ಆಹಾರ ಆಗ್ತವೆ ಹೊರತು, ನೀರು ಕೊಟ್ಟು 1 ಎಕರೆಗೆ 40 ಕ್ವಿಂಟಲ್, 50 ಕ್ವಿಂಟಲ್ ಇಷ್ಟು ಅಷ್ಟು ಅಂತ ಸರ್ಕಸ್ ಮಾಡಿ ಬೆಳೆಯೋದು ನಮ್ಮ ಆಹಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಕೋಳಿಪಾಲ್ಯ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಆದಿವಾಸಿಗಳು ಈಗಲೂ ಇದ್ದಾರೆ. 80 ವರ್ಷ ಆತನಿಗೆ, ಸರ್ ನಾವು ಯಾವತ್ತೂ ಈ ಬಿಳಿ ಅಕ್ಕಿ ಬಿಳಿ ಗೋಧಿ ತಿಂದಿದ್ದೇ ಇಲ್ಲ, ನಾನು 60 ವರ್ಷ ತನಕ ತಿಂದಿದ್ದು ಹಾರಂಗು, ಸಾಮಂಗು, ಪ್ರಿಯಾಂಗು. ಅಂದರೆ ಪ್ರಿಯಾಂಗು ಅಂತ ಪದವನ್ನು ಬಳಸಿದ್ದು ಈ ಆದಿವಾಸಿಗಳು. ಅವರೇನು ವರಾಹಸ್ವಾಮಿ ಬಗ್ಗೆ ಏನು ಬಗ್ಗೆ ಗೊತ್ತಿಲ್ಲ. ಅಂದರೆ ಈ ವರಾಹಸ್ವಾಮಿ ಪುರಾಣಗಳನ್ನು ಬರೆದಿದ್ದ ಸಮಯಕ್ಕಿಂತ ಮುಂಚೆ ಇದ್ದಿದ್ದ ಈ ಆದಿವಾಸಿಗಳ ಬಾಯಿನಲ್ಲಿ ಬರ್ತಕ್ಕಂಥ ಪದವನ್ನು ಇವರು ಬಳಸಿದ್ದಾರೆ. ಅಷ್ಟೇ ಅಲ್ಲ, ಜೈನರು ಸಲ್ಲೇಖನ ವ್ರತ ಅಂದರೆ ಸಾಯಬೇಕು ಅಂದರೆ ಅವರು ಉಪವಾಸ ಇದ್ದು ಸಾಯ್ತಾರೆ. ಆ ಸಾಯೋ ಮುಂಚೆ ಆರ್ಕ ಅಕ್ಕಿ ತಿನ್ನಕ್ಕೆ ಶುರು ಮಾಡ್ತಾರೆ, ಯಾಕಂದರೆ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಆರ್ಕ ಉಪಯೋಗ ಆಗತ್ತೆ ಅಂತ. ಅಂದರೆ ಈಗ ಸ್ಥೂಲಕಾಯ, ಊಬಕಾಯ ಅನ್ನೋರೆಲ್ಲರೂ ಆರ್ಕ ಅಕ್ಕಿ ತಿನ್ನಕ್ಕೆ ಶುರು ಮಾಡಿದರೆ ಸಣ್ಣಗಾಗ್ತಾರೆ. ಆ್ಯಂಡ್ ಐ ಹ್ಯಾವ್ ಮೇಡ್ 180 ಕಿಲೋಸ್ ಇದ್ದ ಒಬ್ಬ ಆಕೆ ಈಗ 70 ಕೆಜಿಯಲ್ಲಿದ್ದಾರೆ. ಆರ್ಕ ಅಕ್ಕಿ ನವಣೆ ಅಕ್ಕಿ ಊಟ ಮಾಡಿ ಜಸ್ಟ್ ವಿದಿನ್ 6 ಮಂತ್ಸ್ ಟು 8 ಮಂತ್ಸ್ ಶಿ ಹ್ಯಾಸ್ ಲಾಸ್ಟ್ ಆಲ್ ದಟ್ ಕೆಜಿಸ್. ನಾಟ್ 1 ಕೇಸ್, 2 ಕೇಸ್, 3 ಕೇಸ್, 4 ಕೇಸ್. ಐ ಹ್ಯಾವ್ ಹಂಡ್ರೆಡ್ಸ್ ಆಫ್ ಕೇಸಸ್ ಲೈಕ್ ದಿಸ್. ಆ್ಯಂಡ್ ಆರಾಮಾಗಿದ್ದಾರೆ, ಒಂದು ಗೊಂದಲನೂ ಇಲ್ಲ. ಈಗ ಅರ್ಥ ಆಗ್ತಾ ಇದೆಯಾ ನಾವು ಏನು ಕಲ್ಕೊಂಡಿದ್ದೀವಿ? ಈ ಧಾನ್ಯಗಳು ಎಲ್ಲ ಜಾಗಗಳಲ್ಲಿ ಬೆಳೀತವೆ. ನಮ್ಮ ಅದೃಷ್ಟಕ್ಕೆ ಈ 5 ಧಾನ್ಯಗಳು ನಮ್ಮ ಪಶ್ಚಿಮಘಟ್ಟ ಕಣಿವೆಗಳಲ್ಲಿ ಎಲ್ಲ ಕಣಿವೆಗಳಲ್ಲಿ ಬೆಳೀತವೆ. ಇನ್ಫ್ಯಾಕ್ಟ್ ಇಟಾಲಿಯನ್ ಮಿಲ್ಲೆಟ್ ಅಂತಾರೆ ನವಣೆಯನ್ನು, ಇಟಾಲಿಯನ್ ಆಲ್ಪ್ಸ್ನಲ್ಲಿ ಬೆಳೆಯುತ್ತೆ. ಸಾಮೆಯನ್ನು ಆಫ್ರಿಕನ್ ಮಿಲ್ಲೆಟ್ ಅಂತಾರೆ. ಊದಲನ್ನು ಜಾಪನೀಸ್ ಮಿಲ್ಲೆಟ್ ಅಂತಾರೆ. ಕೊರಲೆಯನ್ನು ಅಮೆರಿಕನ್ ಮಿಲ್ಲೆಟ್ ಅಂತಾರೆ. ಅಂದರೆ ಈ ಬೇರೆ ಬೇರೆ ಜಾಗಗಳಲ್ಲಿ ಬೆಳೀತಕ್ಕಿಂತ ಎಲ್ಲ ಧಾನ್ಯಗಳು ನಮ್ಮ ದೇಶದಲ್ಲಿ ಬೆಳೆಯೋದು ನಮ್ಮ ಅದೃಷ್ಟ. ಮತ್ತು ಆ ಬೀಜಗಳು ಇನ್ನೂ ಉಳಿದಿರೋದು ನಾವು ಇಡೀ ಪ್ರಪಂಚಕ್ಕೆ ಕೊಡಬೇಕಾಗಿಂತ ಅತಿ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅತಿ ಅದ್ಭುತವಾದ ಈ ಸಿರಿಧಾನ್ಯಗಳನ್ನು ಬೆಳೆಸ್ರಿ ನಾಳೆಯಿಂದ. ನೀವು ಈ ನಾಳೆಯಿಂದ ಈ ಸಿರಿಧಾನ್ಯಗಳನ್ನು ಬೆಳೆಸೋಕ್ಕೆ ಶುರು ಮಾಡಿದರೆ
ಈ ಅಕ್ಕಿ ಗೋಧಿಯನ್ನು ನಿಲ್ಲಿಸಿದ್ರೆ ನಮ್ಮ ದುಡ್ಡು ನಮ್ಮ ದೇಶದಲ್ಲಿ ಉಳಿಯುತ್ತೆ. ಈ ಅಕ್ಕಿ ಗೋಧಿ ನೀವು ಇನ್ನೂ ತಿನ್ನಕ್ಕೆ ಕಂಟಿನ್ಯೂ ಮಾಡಿದರೆ ನಮ್ಮ ದುಡ್ಡು 138 ಪೈಸ ಹೊರಗಡೆ ದೇಶಗಳಿಗೆ ಹೋಗ್ತಾ ಇದೆ ಈಗಲೂ. ನೀವು ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ಸಿರಿಧಾನ್ಯಗಳನ್ನು ತಿನ್ನಿ, ನಿಮ್ಮ ಆರೋಗ್ಯ ಉದ್ಧಾರ ಆಗಬೇಕು ಅಂದರೆ ಸಿರಿಧಾನ್ಯಗಳನ್ನು ತಿನ್ನಿ, ನಿಮ್ಮ ಮುಂದಿನ ಪೀಳಿಗೆಗಳಿಗೆ ಮತ್ತೆ ಕಾವೇರಿ ನೀರು ಸತತವಾಗಿ ಜೀವಂತವಾಗಿ ಉಳಿಸ್ಕೋಬೇಕು ಅಂದರೆ ಸಿರಿಧಾನ್ಯಗಳನ್ನು ತಿನ್ನಿ. ಎಲ್ಲದಕ್ಕೂ ಸಿರಿಧಾನ್ಯಗಳೇ ಅತಿ ದೊಡ್ಡ ಪರಿಹಾರ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ವಿ ಹ್ಯಾವ್ ಕ್ಯೂರ್ಡ್ ಥೌಸಂಡ್ಸ್ ಆಫ್ ಡಿಸೀಸಸ್, ಡಿಸೀಸ್ಡ್ ಪೀಪಲ್. ದಿಸ್ ಇಸ್ ಆಲ್ ಬೋನಸ್ ಅಕಾರ್ಡಿಂಗ್ ಟು ಮೀ. ನಿಮ್ಮ ರೋಗಗಳು ವಾಸಿಯಾಗೋದು ಬೋನಸ್. ಈ ವಿಷಯವನ್ನು ಮುಂದಿನ ಪೀಳಿಗೆಗಳಿಗೆ ನಾವು ಕೊಡೋದು ನಿಜವಾದ ಕೊಡುಗೆ. ಯಾಕಂದರೆ ನಮ್ಮ ಮುಂದಿನ ಪೀಳಿಗೆಗಳು ರೋಗಗ್ರಸ್ತರಾಗಿ ಜೀವನ ಮಾಡದೆ ಆರೋಗ್ಯಯುಕ್ತವಾಗಿ ಜೀವನ ಮಾಡೋದು. ಈಗ ಎಲ್ಲರೂ ನಾವು ರೋಗ 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 ಅಂತ ಮಾತಾಡ್ತಾ ಇದ್ದೀವಿ, ಆರೋಗ್ಯ ಅಂತ ನಾವು ಮಾತಾಡ್ತಾ ಇಲ್ಲ. ಸೊ ಆರೋಗ್ಯ ಅಂತ ಮಾತಾಡೋದಕ್ಕೆ ನಮಗೆ ತಾಕತ್ತಿರಲಿಲ್ಲ ಇಷ್ಟು ದಿವಸ, ಬಿಕಾಸ್ ವಿ ಡಿಂಟ್ ನೋ ಹೌ ಟು ಬಿ ಹೆಲ್ತಿ. ಬಟ್ ಈ ಸಿರಿಧಾನ್ಯಗಳ ಬಳಕೆಯಿಂದ ನಮಗೆ ಆರೋಗ್ಯ ಅಂತ ಒಂದು ಅದ್ಭುತವಾದ ಸ್ಥಿತಿ ಇದೆ ಅಂತ ಅದು ಭಾಸ ಆಗತ್ತೆ ನಿಮಗೆ. ಇನ್ಫ್ಯಾಕ್ಟ್ ನನಗೆ ಪ್ರತಿ ದಿವಸ ಕನಿಷ್ಠ ಅಂದರೆ 40-50 ಕಾಲ್ಸ್ ಬರ್ತಾ ಇದೆ, ಡಾಕ್ಟ್ರೆ ನಾವು ಸಿರಿಧಾನ್ಯಗಳನ್ನು ಪೂರ್ತಿ ತಿಂತಾ ಇದ್ದೀವಿ, 3 ಹೊತ್ತು ತಿಂತಾ ಇದ್ದೀವಿ, ಅದು ಎಷ್ಟು ಆರಾಮಾಗಿದ್ದೀವಿ ಅಂತ ಹೇಳೋರು. ನಾನು ಗೊತ್ತಿಲ್ಲದೆ ಇರೋ ಜಾಗಗಳಲ್ಲಿ ಹೋಗಿ ನಾನು ಭಾಷಣೆ ಮಾಡೋಕ್ಕೆ ಶುರು ಮಾಡಿದರೆ ಕನಿಷ್ಠ ಅಂದರೆ 3-4 ಜನ ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದರೆ, ಡಾಕ್ಟ್ರೆ ಅದು ಎಷ್ಟು ಹಾಯಾಗಿದ್ದೀವಿ ನಮಗೆ, ನೀವು ಸಿರಿಧಾನ್ಯಗಳನ್ನು ತಿನ್ನಿ ಅಂತ ಹೇಳಿದ ಮೇಲೆ ನಾವು ತಿಂತಾ ಇದ್ದೀವಿ ಅಂತ ಹೇಳೋರ ಸಂಖ್ಯೆ ಹೆಚ್ಚಾಗಿದೆ. ಎಷ್ಟು ಮಟ್ಟಕ್ಕೆ ಹೆಚ್ಚಾಗಿದೆ ಅಂದರೆ ಈಗ ಸಿರಿಧಾನ್ಯಗಳು ಸಿಗ್ತಾ ಇಲ್ಲ, ಬೆಳೆಸೋರು ಈಗ ಕಮ್ಮಿ ಇದ್ದಾರೆ, ತಿನ್ನೋರು ಹೆಚ್ಚಾಗಿದ್ದಾರೆ. ಸೊ ಈ ಗೊಂದಲ ಆಗತ್ತೆ ಅಂತ ನಾನು ಈಗ ಮತ್ತೆ ಹಳ್ಳಿಗಳಿಗೆ ಪ್ರತಿ ತಿಂಗಳು 2-3 ಹಳ್ಳಿಗಳಿಗೆ ಹೋಗಿ ಬೀಜ ಕೊಟ್ಟು ಬೆಳೆಸಿರಪ್ಪ ಬೆಳೆಸಿರಪ್ಪ, ಈಗ ತಿನ್ನೋರು ಹೆಚ್ಚಾಗಿದ್ದಾರೆ ಅಂತ ಹೇಳಕ್ಕೆ ಶುರು ಮಾಡಿದ್ವಿ. ಇನ್ಫ್ಯಾಕ್ಟ್ ಇಷ್ಟು ದಿವಸ ರೈತರು ಯಾಕೆ ಬೆಳೀತಾ ಇರಲಿಲ್ಲ ಅಂದರೆ ತಾವು ಬೆಳೆದಿದ್ದ ಪದಾರ್ಥಗಳಿಗೆ ಯಾರು ದುಡ್ಡು ಕೊಟ್ಟು ತಗೋತಾ ಇರಲಿಲ್ಲ. ಈಗ ಸಿರಿಧಾನ್ಯಗಳು ಒಳ್ಳೆಯದು ಅಂತ ಒಂದು ಎಲೆದಾಗಿ ನಾವು ಹೇಳಿಕೊಂಡು ಬರ್ತಾ ಇರೋದ್ರಿಂದ ತುಂಬ ಅದ್ಭುತವಾಗಿ ಜನಕ್ಕೆ ಈ ಗುಣ ಆರೋಗ್ಯದ ಒಂದು ಸ್ಥಿತಿ ಸಿರಿವಂತಿಕೆ ಭಾಸ ಆಗ್ತಾ ಇರೋದ್ರಿಂದ ಈಗ ಬರಡು ಭೂಮಿ ರೈತರು ಫೋಕಸ್ ಬರೋಕ್ಕೆ ಶುರು ಆಗಿದ್ದಾರೆ. ಅಂದರೆ ಅವರು ಬೆಳೆಸಿದ್ದ ಬೆಳೆಗೆ ಒಂದಿಷ್ಟು ಕಾಸು ಸಿಗ್ತಾ ಇದೆ. 5 ಎಕರೆ ಬರಡು ಭೂಮಿ ಇದ್ರೂ 4 ಮಲೆ ಬಂದರೆ 1 ಲಕ್ಷ ರೂಪಾಯಿ ಮಾಡಿಕೊಳ್ಳೋ ಒಂದು ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅಂದರೆ ಈಗ ನಮ್ಮ ಬರಡು ಭೂಮಿ ರೈತರಿಗೆ ನಾವು ನಗರವಾಸಿಗಳು ಸಿರಿಧಾನ್ಯಗಳನ್ನು ತಿಂದರೆ ನಮ್ಮ ದುಡ್ಡು ಅವರ ಹತ್ರ ಹೋಗೋಕ್ಕೆ ಶುರು ಆಗುತ್ತೆ. ನಿಮ್ಮ ಆರೋಗ್ಯ ಸುಧಾರಣೆ ಆಗೋದು ಒಂದು ಕಡೆ, ನಮ್ಮ ರೈತರ ಆರ್ಥಿಕ ಸ್ಥಿತಿ ಸುಧಾರಣೆ ಆಗೋದು ಇನ್ನೊಂದು ಕಡೆ, ಮತ್ತು ನಮ್ಮ ಕಾಡಿನ ಸಂರಕ್ಷಣೆ ಆಗೋದು ಇನ್ನೊಂದು ಕಡೆ. ಅಂದರೆ ನಮ್ಮ ಕಾಡು, ನಮ್ಮ ರೈತರು, ನಮ್ಮ ಆರೋಗ್ಯ, ನಮ್ಮ ಮುಂದಿನ ಪೀಳಿಗೆಗಳ ಆರೋಗ್ಯ ಎಲ್ಲ ಈ ಸಿರಿಧಾನ್ಯಗಳ ಬಳಕೆ ಮೇಲೆ ಆಧಾರ ಪಡೆದಿದೆ. ಇದರಿಂದ ನಾನು ನಿಮಗೆ ಕಳಕಳಿಯಿಂದ ಬೇಡ್ಕೊಳ್ಳೋದೇನೆಂದರೆ ಮೊದಲನೇ ಹಂತದಲ್ಲಿ 1-2-3 ವಾರ 4-5 ವಾರ ಈ ಧಾನ್ಯಗಳನ್ನು ತಿನ್ನೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು, ಯಾಕಂದರೆ ಕೆಟ್ಟದಕ್ಕೆ ಅಭ್ಯಾಸ ಆಗಿದೆ. ಇದನ್ನು ಯಾರಪ್ಪ ಬೇಯಿಸ್ತಾರೆ, ಯಾರಪ್ಪ ನೆನೆಸ್ತಾರೆ, ಅದು ಹೆಂಗೆಂಗೋ ಇರುತ್ತೆ ಇದು ಅದು ಅಂತ ಇನಿಷಿಯಲ್ ಇನರ್ಷಿಯಾ, ಆ ಸ್ತಬ್ಧತೆ ನಿಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಇರೋದರಿಂದ ಕೆಲವರಿಗೆ ಗೊಂದಲ ಆಗೋಕ್ಕೆ ಶುರು ಆಯಿತು. ಆರ್ಕ ತಿಂದರೆ ನಡುಗುತ್ತೆ, ನವಣೆ ತಿಂದರೆ ಹೀಟು, ಸಾಮೆ ತಿಂದರೆ ತಲೆ ತಿರುಗುತ್ತೆ, ಈ ಥರ ಹೇಳೋಕ್ಕೆ ಶುರು ಮಾಡ್ತಾರೆ. ಅವೆಲ್ಲ 6 ವಾರದಲ್ಲಿ ಮೆತ್ತಿಗೆ ಉಪಶಮನ ಆಗತ್ತೆ. ಬಿಕಾಸ್ ಆಫ್ ದಟ್ ಚೇಂಜ್ ಯು ಫೀಲ್ ಲೈಕ್ ದಟ್, ಬಿಕಾಸ್ ನಮ್ಮ ದೇಹ ಮನಸ್ಸು ಈ ಅಭ್ಯಾಸ. ಈಗ ಕಾಫಿ ದಿವಸ ಕುಡಿಯೋರಿಗೆ 2 ದಿವಸ ಕಾಫಿ ಕುಡಿಬೇಡ್ರ ಅಂದರೆ ಏನೇ ಹೇಳ್ತೀರ ನೀವು, ಥತ್ ಹೋಗ್ರಿ, ಕಾಫಿ ಇಲ್ಲದೆ ಜೀವನ ಹೆಂಗೆ ಅಂತ ಹೇಳ್ತೀವಿ. ಬಟ್ 2-3 ವೀಕ್ಸ್ ನೀವು ಶಿಸ್ತಿಂದ ನಮ್ಮ ಈ ದೇಸಿ ಆಹಾರ ಪದ್ಧತಿಗೆ ಮೆತ್ತಿಗೆ ಕ್ರಮವಾಗಿ ಬೇಕಾ ಬೇಡ ಬೇಡ ಬಿಡ್ರಿ, 3 ಹೊತ್ತು ತಿನ್ನೋಕ್ಕೆ ಶುರು ಮಾಡಬೇಡ್ರಿ. ಫಸ್ಟ್ 1 ವಾರ ದಿವಸಕ್ಕೆ 1 ಹೊತ್ತು ತಿನ್ನ್ರಿ, 2ನೇ ವಾರ ದಿವಸಕ್ಕೆ 2 ಹೊತ್ತು ತಿನ್ನ್ರಿ, 3ನೇ ವಾರ 3 ಹೊತ್ತು ತಿನ್ನೋಕ್ಕೆ ಶುರು ಮಾಡಿ.
ಇಷ್ಟು ದಿವಸ ತಿಂದಿದ್ರೆ ಹಾಳಾಗಿದೆ, ಇನ್ನೊಂದು ಮೂರು ವಾರಕ್ಕೇನು ಜಾಸ್ತಿ ಹಾಳಾಗೋದಿಲ್ಲ ನಾವು. ಸೊ ಈ ರೀತಿ ಕ್ರಮವಾಗಿ ಹಂತ ಹಂತವಾಗಿ ನಿಮ್ಮ ದೇಹಕ್ಕೆ ಈ ಧಾನ್ಯಗಳನ್ನು ಪರಿಚಯ ಮಾಡಿ, ಇವು ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆಸಿಕೊಂಡು ಬಂದಿದ್ದ ಧಾನ್ಯಗಳು, ನಿಜವಾದ ಸಿರಿವಂತಿಕೆ ಅಂದರೆ ಹಂಚಿಕೊಳ್ಳ್ರಿ. ಸಿರಿವಂತಿಕೆ ಅಂದರೆ ಹಂಚಿಕೊಳ್ಳೋದು, ಸುಮ್ಮನೆ ದುಡ್ಡು ಇಟ್ಕೊಂಡು ಕೂಡು ಕಟ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ಆ ಸಿರಿವಂತಿಕೆ ಅಂದರೆ ನಿಮ್ಮ ಸಂಪತ್ತನ್ನು ಹಂಚಿಕೊಳ್ಳೋ ಗುಣ. ಆ ಗುಣ ಈ ಸಿರಿಧಾನ್ಯಗಳನ್ನು ತಿಂದರೆ ನಿಮಗೆ ಬರುತ್ತೆ, ನೆಮ್ಮದಿ ಬರುತ್ತೆ, ಆರಾಮಾಗಿರ್ಬೋದು. ಅದಕ್ಕೆ ಈ ಕಿರುಧಾನ್ಯ, ತೃಣಧಾನ್ಯ, ಚಿರುಧಾನ್ಯ ಅಂತ ಹೆಸರಿಟ್ಟು ನಮ್ಮನ್ನೆಲ್ಲ ಮೋಸ ಮಾಡ್ತಾಯಿದ್ರು. ಮಿಲ್ಲೆಟ್, ಪಿಗ್ಲೆಟ್ಟು, ಬುಕ್ಲೆಟ್ಟು ಅಂತ ಮಿಲ್ಲೆಟ್ ಅಂತ ಅಂದರೆ ಮಿಲ್ಲಲ್ಲಿ ಬರ್ತಾ ಇದೆ, ಸಣ್ಣದಾಗಿದೆ, ಬಿಸಾಕ್ರಿ ಅಂತ. ಈ ಪದಗಳನ್ನು ಬಳಸಬೇಡಿ, ಇದು ನಿಜವಾದ ಸಿರಿಧಾನ್ಯಗಳು, ಎಲ್ಲರಿಗೂ ಸಿರಿವಂತಿಕೆಯನ್ನು ತಂದುಕೊಡುತ್ತೆ. ಅದಕ್ಕೆ ನಾನು 15 ವರ್ಷ ಹಿಂದೆಯಿಂದ ಈ ಧಾನ್ಯಗಳಿಗೆ ಸಿರಿಧಾನ್ಯ ಅಂತ ಹೆಸರಿಟ್ಟಿದ್ದೆ. ಸೊ ಲೆಟ್ಸ್ ಯೂಸ್ ದಿಸ್ ವರ್ಡ್ ಸಿರಿಧಾನ್ಯ, ಅದನ್ನು ಮಿಲ್ಲೆಟ್ ಅಂತ ಹಾಲು ಮಾಡಬೇಡಿ, ಅರ್ಥ ಆಯ್ತಾ? ಸೊ ಸಿರಿಧಾನ್ಯವನ್ನು ಬಳಸಿರಿ, ಸಿರಿವಂತರಾಗಿರಿ. ದುಡ್ಡು ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಆರೋಗ್ಯ ಸಿರಿಯನ್ನು ನಮಗೆ ಕೊಡುತ್ತೆ, ಆರಾಮಾಗಿ ಜೀವನ ಮಾಡ್ಬೋದು. ದುಡ್ಡಿಂದ ಏನೂ ಉಪಯೋಗ ಇಲ್ಲ, ದುಡ್ಡನ್ನು ಕೂಳು ಹಾಕ್ಕೊಂಡು ಕೂತ್ಕೊಂಡು ತಿನ್ನೋಕ್ಕಾಗೋದಿಲ್ಲ. ಕೊನೆಗೆ ತಿನ್ನಬೇಕಾಗಿದ್ದು ನವಣೆ ಮುದ್ದೆ, ಸಾಮೆ ಗಂಜಿ, ಆರ್ಕ, ತಾಳಿಪಟ್ಟು. ಥ್ಯಾಂಕ್ ಯು ವೆರಿ ಮಚ್.